ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜ್ಞಾನ ಗಂಗೋತ್ರಿಸ್ ಇನ್ವೆಸ್ಟ್ ಕರೆಂಟ್ ಅಫೇರ್ಸ್ ಅಂಡ್ ದಿಸ್ ಇಸ್ ಕ್ಲಾಸ್ ನಂಬರ್ 324 ಇನ್ ದಿಸ್ ಸೀರೀಸ್. ಸೊ ಇವತ್ತಿನ ತರಗತಿಯಲ್ಲಿ ನಾವು 30 ಮತ್ತು 31ನೇ ಅಕ್ಟೋಬರ್ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ನಾವು ಸೋರ್ಸ್ ಮಾಡಿರ್ತೇವೆ. ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹ್ಯಾವ್ ಗಿವನ್ ಇನ್ವೆಸ್ಟ್ ಚಾಲೆಂಜ್ ಕ್ವಿಸ್. ಇದರಲ್ಲಿ ಫಸ್ಟ್ 10 ಸ್ಟೂಡೆಂಟ್ಸ್ ಹೂ ಗಿವ್ ಕರೆಕ್ಟ್ ಆನ್ಸರ್ಸ್ ವಿಲ್ ಬಿ ಅಕ್ನಾಲೇಜ್ಡ್ ಇನ್ ದಿ ನೆಕ್ಸ್ಟ್ ಪ್ರೆಸೆಂಟೇಷನ್ ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳ್ತೇವೆ, ಅದಕ್ಕೂ ಉತ್ತರವನ್ನು ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. ಸೊ ಬಿಫೋರ್ ಗೆಟಿಂಗ್ ಇನ್ ಟು ಟುಡೇಸ್ ಆರ್ಟಿಕಲ್ಸ್, ದಿಸ್ ಆರ್ ದಿ ಕೀ ಆನ್ಸರ್ಸ್ ಆಫ್ ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 288 ಅಂಡ್ ವಿ ಅಪ್ರಿಶಿಯೇಟ್ ನಿಂಗು, ನಮ್ಮ ಕೂಡ್ಲ, ಜಯಸೂರ್ಯ, ಸುರೇಶ್, ಸಿಂಧು, ವೀರಶೈವ, ನಾಗರಾಜ್, ಬಸವ, ಸುಭಾಷ್, ಡಾಕ್ಟರ್ ಬೇಗ್ ಅಂಡ್ ಮೆನಿ ಅದರ್ಸ್ ಆಲ್ಸೋ ಹ್ಯಾವ್ ಗಿವನ್ ಕರೆಕ್ಟ್ ಆನ್ಸರ್ಸ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಪಾರ್ಟಿಸಿಪೇಷನ್. ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಫಸ್ಟ್ ಆರ್ಟಿಕಲ್. ಎಮಿಷನ್ ಗ್ಯಾಪ್ ರಿಪೋರ್ಟ್ 2022 ಅಥವಾ ಹೊರಸೂಸುವಿಕೆ ಅಂತರ ವರದಿ 2022. ಸೊ ಈ ಒಂದು ವರದಿಯನ್ನ ರಿಲೀಸ್ ಮಾಡಿರ್ತಕ್ಕಂಥವರು ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಥವಾ ವಿಶ್ವಸಂಸ್ಥೆ ಪರಿಸರ ಕಾರ್ಯಕ್ರಮದ ವತಿಯಿಂದ ಎಮಿಷನ್ ಗ್ಯಾಪ್ 2022ರ ವರದಿ ರಿಲೀಸ್ ಆಗಿರುತ್ತೆ. ಸೊ ಇಲ್ಲಿ ಒಂದು ಪಾಯಿಂಟ್ ಜ್ಞಾಪಕ ಇಟ್ಕೊಳ್ಳಿ, ಈ ಒಂದು ರಿಪೋರ್ಟ್ ಅನ್ನ ನಾವು ಎಮಿಷನ್ ಗ್ಯಾಪ್ ರಿಪೋರ್ಟ್ 2022 ಅಂತ ಕರೆದ್ರು ಕೂಡ, ಸೊ ಇಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥ ಒಂದು ಎಮಿಷನ್ 2020ನೇ ಸಾಲಿಗೆ ಸೇರಿರ್ತಕ್ಕಂಥ ಒಂದು ಸ್ಟಾಟಿಸ್ಟಿಕ್ಸ್ ಇದಾಗಿರುತ್ತೆ. ಸೊ ಈ ಒಂದು ಸ್ಟಾಟಿಸ್ಟಿಕ್ಸ್ ನಮ್ಮ ಪರೀಕ್ಷೆಗೆ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ಟೂ ರೀಸನ್ಸ್. ಒಂದು, ಯಾವುದೇ ಒಂದು ಪೊಲ್ಯೂಷನ್ ರಿಲೇಟೆಡ್ ಆಗ್ಲಿ ಅಥವಾ ಗ್ಲೋಬಲ್ ವಾರ್ಮಿಂಗ್ ಆಗ್ಲಿ ಅಥವಾ ಎನ್ವಿರಾನ್ಮೆಂಟ್ ರಿಲೇಟೆಡ್ ಇಶ್ಯೂಸ್ ಆಗ್ಲಿ, ಆ ಎಸ್ಎ ಅಥವಾ ಮೇನ್ಸ್ ಆನ್ಸರ್ ರೈಟಿಂಗ್ ಬಂದಾಗ ಈ ಒಂದು ಸ್ಟಾಟಿಸ್ಟಿಕ್ಸ್ ನ ನೀವು ಕಂಪಲ್ಸರಿ ಬಳಸಬೇಕಾಗಿರುತ್ತೆ. ಸೊ ಅದ್ರ ಜೊತೆಗೆ ಜಿ ಎಸ್ ಅಲ್ಲೂ ಕೂಡ ನಿಮ್ಗೆ ನೇರವಾಗಿ ಈ ಪ್ರಶ್ನೆಗಳನ್ನ ಕೇಳ್ತಕ್ಕಂತ ಒಂದು ಸಾಧ್ಯತೆ ಇರುತ್ತೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಎಮಿಷನ್ ಅಥವಾ ಹೊರಸೂಸುವಿಕೆ ಎಂದರೇನು? ಸೊ ಎಮಿಷನ್ ಅಂದ್ರೆ ಜಿ ಎಚ್ ಜಿ ಅಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಅಥವಾ ಹಸಿರು ಮನೆ ಅನಿಲಗಳು ಅಂತ ನಾವೇನ್ ಕರಿತೇವೆ. ಸೊ ಈ ರೀತಿಯ ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಕಂಟ್ರಿಗಳು ಎಷ್ಟು ಬಿಡುಗಡೆ ಮಾಡಿವೆ ಅಂತಕ್ಕಂತ ಒಂದು ವರದಿಯನ್ನ ರಿಲೀಸ್ ಮಾಡಿರ್ತಾರೆ. ಸೊ ಈ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ರಿಲೀಸ್ ಅನ್ನ ಎರಡು ರೀತಿಯಲ್ಲಿ ಮೆಷರ್ ಮಾಡ್ತಾರೆ. ಒಂದು, ಆಸ್ ಅ ಕಂಟ್ರಿ ಅಂದ್ರೆ ಒಂದು ದೇಶ ಎಷ್ಟು ರಿಲೀಸ್ ಮಾಡಿದೆ ಅಂತ ಮೆಷರ್ ಮಾಡ್ತಾರೆ, ಅಂದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾಪ್ಯುಲೇಷನ್. ಆ ಕಂಟ್ರಿಯಲ್ಲಿ 1 ಕ್ರೋರ್ ಆದ್ರೂ ಪಾಪ್ಯುಲೇಷನ್ ಇರ್ಬೋದು, 10 ಕ್ರೋರ್ ಆದ್ರೂ ಇರ್ಬೋದು, 100 ಕ್ರೋರ್ ಆದ್ರೂ ಇರ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾಪ್ಯುಲೇಷನ್ ಆಸ್ ಅ ಕಂಟ್ರಿ ಎಷ್ಟು ಗ್ರೀನ್ ಹೌಸ್ ಗ್ಯಾಸಸ್ ನ ರಿಲೀಸ್ ಮಾಡಿದೆ ಅಂತಕ್ಕಂತ ಒಂದು ವರದಿಯನ್ನ ರಿಲೀಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಪರ್ ಕ್ಯಾಪಿಟ ಅಂದ್ರೆ ಆ ದೇಶದ ಒಂದು ಪಾಪ್ಯುಲೇಷನ್ ಗೆ ಕೋರಿಲೇಟ್ ಮಾಡಿಕೊಂಡು ಕೂಡ ಗ್ರೀನ್ ಹೌಸ್ ಗ್ಯಾಸಸ್ ಎಷ್ಟು ರಿಲೀಸ್ ಮಾಡಿದೆ ಅಂತಕ್ಕಂತ ಒಂದು ವರದಿ ಇಲ್ಲಿ ರಿಲೀಸ್ ಆಗಿರುತ್ತೆ. ಹಾಗಿದ್ರೆ ಟೋಟಲ್ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ನ ತೆಗೆದುಕೊಂಡಾಗ ಚೈನಾ ಇಸ್ ಇನ್ ದ ಫಸ್ಟ್ ಪ್ಲೇಸ್, ಯು ಎಸ್ ಇಸ್ ಇನ್ ದ ಸೆಕೆಂಡ್ ಪ್ಲೇಸ್ ಮತ್ತು ಭಾರತ ರಾಷ್ಟ್ರ 3ನೇ ಸ್ಥಾನದಲ್ಲಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದೇ ಪರ್ ಕ್ಯಾಪಿಟ ಎಮಿಷನ್ ನ ತೆಗೆದುಕೊಂಡಾಗ ಅಂದ್ರೆ ಪಾಪ್ಯುಲೇಷನ್ ನ ಕನ್ಸಿಡರ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಅಥವಾ ಗ್ರೀನ್ ಹೌಸ್ ಗ್ಯಾಸಸ್ ಎಷ್ಟು ರಿಲೀಸ್ ಆಗ್ತಾ ಇದೆ ಅನ್ನೋದನ್ನ ಕನ್ಸಿಡರ್ ಮಾಡಿದಾಗ ಯು ಎಸ್ ಎ ಪ್ರಥಮ ಸ್ಥಾನದಲ್ಲಿದೆ, ಎರಡನೇದ್ರಲ್ಲಿ ನಾವು ರಷ್ಯಾನ ನೋಡ್ಬೋದು, 3ನೇ ಸ್ಥಾನದಲ್ಲಿ ನಾವು ಚೈನಾವನ್ನ ನೋಡ್ಬೋದಾಗಿರುತ್ತೆ. ಸೊ ಇಂಡಿಯಾ ಈಸ್ ಸಮ್ವೇರ್ ಡೌನ್ ಅಂದ್ರೆ ಭಾರತ ದೇಶದ ಪಾಪ್ಯುಲೇಷನ್ ಗೆ ನಾವು ಹೋಲಿಕೆ ಮಾಡಿದಾಗ ನಾವು ಮಾಡ್ತಾ ಇರ್ತಕ್ಕಂಥ ಎಮಿಷನ್ ಅಡ್ವಾನ್ಸ್ಡ್ ಕಂಟ್ರೀಸ್ ಅಥವಾ ಇಂಡಸ್ಟ್ರಿಯಲೈಸ್ಡ್ ಕಂಟ್ರೀಸ್ ಗಿಂತ ನಾವು ಬಹಳ ಕಡಿಮೆ ಇರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈಗ ರಿಲೀಸ್ ಆಗಿರ್ತಕ್ಕಂಥ ವರದಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಎಮಿಷನ್ಸ್ ಗ್ಯಾಪ್ ರಿಪೋರ್ಟ್ 2022 ದಿ ಕ್ಲೋಸಿಂಗ್ ವಿಂಡೋ ಅಂತ ಇದಕ್ಕೆ ಟೈಟಲ್ ಮಾಡಿರ್ತಾರೆ. ಸೊ ಈ ವರದಿಯನ್ನ ರಿಲೀಸ್ ಮಾಡಿರ್ತಕ್ಕಂಥವರು ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಥವಾ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ವತಿಯಿಂದ ಇದನ್ನ ಬಿಡುಗಡೆ ಮಾಡಿರ್ತಾರೆ. ಕಾರಣ ಏನು ಅಂದ್ರೆ ಮುಂದಿನ ತಿಂಗಳಲ್ಲಿ COP 27 ನಡೆಯುತ್ತೆ. ಸೊ ಆ ಒಂದು COP 27 ಅಲ್ಲಿ ಈ ಗ್ರೀನ್ ಹೌಸ್ ಗ್ಯಾಸಸ್ ಬಗ್ಗೆ ಕಂಪಲ್ಸರಿ ಡಿಸ್ಕಷನ್ಸ್ ಆಗುತ್ತೆ. ಆ ಒಂದು ಕಾರಣದಿಂದ ಈ ಸ್ಟಾಟಿಸ್ಟಿಕ್ಸ್ ನ ಅಡ್ವಾನ್ಸ್ ಆಗಿ ರಿಲೀಸ್ ಮಾಡಿರ್ತಾರೆ. ಹಾಗಿದ್ರೆ ಈ ಒಂದು ಪರ್ ಕ್ಯಾಪಿಟ ಎಮಿಷನ್ ಅಂತ ತೆಗೆದುಕೊಂಡಾಗ ವಾಟ್ ಇಸ್ ದಿ ವರ್ಲ್ಡ್ ಆವರೇಜ್ ಅಂದ್ರೆ ವಿಶ್ವದ ಸರಾಸರಿ ಎಷ್ಟಿದೆ? ವಿಶ್ವದ ಸರಾಸರಿ ಎಷ್ಟಿದೆ ಅಂದ್ರೆ 6.3 ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಕ್ವಲೆಂಟ್ ಈಸ್ ವರ್ಲ್ಡ್ಸ್ ಆವರೇಜ್ ಅಂದ್ರೆ ವಿಶ್ವದ ಸರಾಸರಿ ಆಗಿರುತ್ತೆ. ಅಂದ್ರೆ ಎಲ್ಲಾ ದೇಶಗಳ ಟೋಟಲ್ ಎಮಿಷನ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಕಂಟ್ರೀಸ್ ನ ತೆಗೆದುಕೊಂಡಾಗ ವಿಶ್ವದಾದ್ಯಂತ 6.3 ಯುನೋ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಕ್ವಲೆಂಟ್ ಅಷ್ಟು 2020ರಲ್ಲಿ ರಿಲೀಸ್ ಆಗಿರುತ್ತೆ. ಸೊ ಈ ಒಂದು ಆವರೇಜ್ ಗೆ ಭಾರತ ದೇಶದ ಎಮಿಷನ್ ನ ನಾವು ಕೋರಿಲೇಟ್ ಮಾಡಿಕೊಂಡಾಗ ಭಾರತ ದೇಶ 2.4 ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಕ್ವಿವಲೆಂಟ್ ನ ರಿಲೀಸ್ ಮಾಡಿರುತ್ತೆ. ಸೊ ವರ್ಲ್ಡ್ ಆವರೇಜ್ ಗೆ ಹೋಲಿಕೆ ಮಾಡಿದಾಗ ಭಾರತ ದೇಶದ ಎಮಿಷನ್ ಬಹಳ ಕಡಿಮೆ ಇರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ COP 27 ವಿಲ್ ಬಿ ಹೆಲ್ಡ್ ಅಟ್ ಅಂದ್ರೆ ಈ ವರ್ಷದ ಕಾನ್ಫರೆನ್ಸಸ್ ಆಫ್ ಪಾರ್ಟಿ 27 ಎಲ್ಲಿ ನಡೆಯುತ್ತೆ ಅನ್ನೋದನ್ನ ನೀವು ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ.
ಸೊ ಹಾಗಿದ್ರೆ ಈ ವರ್ಷ ಅಂದ್ರೆ ಐ ಮೀನ್ ಟು ಸೇ ಈ ಒಂದು ವರದಿಯ ಪ್ರಕಾರ 2020 ಸಾಲಿನಲ್ಲಿ ಹೈಯೆಸ್ಟ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ನ ರಿಲೀಸ್ ಮಾಡಿರ್ತಕ್ಕಂಥ ಕಂಟ್ರೀಸ್ ನಲ್ಲಿ ನಾವು US ಪ್ರಥಮ ಸ್ಥಾನದಲ್ಲಿ ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಎರಡನೇ ಸ್ಥಾನದಲ್ಲಿ ರಷ್ಯಾವನ್ನ ನೋಡ್ಬೋದಾಗಿರುತ್ತೆ. ಸೊ ಮೂರನೇ ಸ್ಥಾನದಲ್ಲಿ ನಾವು ಚೈನಾವನ್ನ ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಬ್ರೆಜಿಲ್ ಮತ್ತೆ ಇಂಡೋನೇಷ್ಯಾನ ನೆಕ್ಸ್ಟ್ ಪ್ಲೇಸಸ್ ಅಲ್ಲಿ ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ನಾವು ಯುರೋಪಿಯನ್ ಯೂನಿಯನ್ ನ ನೋಡ್ಬೋದಾಗಿರುತ್ತೆ. ಈ ಎಲ್ಲಾ ರಾಷ್ಟ್ರಗಳಲ್ಲಿ ಎಷ್ಟು ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವರ್ಲ್ಡ್ ಆವರೇಜ್ ಬಂದು ಅರೌಂಡ್ 6.2 ಇದ್ರೆ US ಅಲ್ಲಿ ನೀವು ನೋಡಬಹುದು 14 ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಕ್ವಿವಲೆಂಟ್ ರಿಲೀಸ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಮೋರ್ ದೆನ್ ಡಬಲ್, ವರ್ಲ್ಡ್ ಆವರೇಜ್ ಗಿಂತ ಸರಾಸರಿ 2ಕ್ಕಿಂತ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿರೋದನ್ನ ನಾವು US ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಅಥವಾ ಈ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ನ ನಾವು ಏನಕ್ಕೆ ಕಂಟ್ರೋಲ್ ಮಾಡ್ತಾ ಇದ್ದೇವೆ, ಬೇಸಿಕಲಿ ಎಲ್ಲಾ ಕಂಟ್ರೀಸ್ ಏನಕ್ಕೆ ಕಂಟ್ರೋಲ್ ಮಾಡ್ತಾ ಇದ್ದಾವೆ ಅಂದ್ರೆ 2015 ಸಾಲಿನಲ್ಲಿ ಅಂದ್ರೆ 2015 ಎಲ್ಲ ರಾಷ್ಟ್ರಗಳು ಒಂದು ಒಪ್ಪಂದಕ್ಕೆ ಸಹಿ ಹಾಕಿರ್ತವೆ. ಆ ಒಂದು ಒಪ್ಪಂದವನ್ನ ನಾವು ಪ್ಯಾರಿಸ್ ಅಗ್ರಿಮೆಂಟ್ ಅಥವಾ ಪ್ಯಾರಿಸ್ ಒಪ್ಪಂದ ಅಂತ ಕರಿತೇವೆ. ಸೊ ಈ ಒಂದು ಪ್ಯಾರಿಸ್ ಅಗ್ರಿಮೆಂಟ್ ನ ಒಂದು ಪ್ರಮುಖವಾದ ಆಬ್ಜೆಕ್ಟಿವ್ ಏನು ಅಂದ್ರೆ ಈ ರೇಸ್ ಇನ್ ಟೆಂಪರೇಚರ್ ಏನಿರುತ್ತೆ ಅಂದ್ರೆ ಸರಾಸರಿ ತಾಪಮಾನದ ಏರಿಕೆ ಏನಿರುತ್ತೆ, ಸೊ ಅದನ್ನ 2 ಡಿಗ್ರಿ ಸೆಲ್ಸಿಯಸ್ ಗಿಂತ ಜಾಸ್ತಿ ಆಗದಾಗೆ ನೋಡ್ಕೊಳ್ಬೇಕು. ಅಂದ್ರೆ 21st ಸೆಂಚುರಿಯಲ್ಲಿ 21ನೇ ಶತಮಾನದಲ್ಲಿ ಸರಾಸರಿ ತಾಪಮಾನವನ್ನ 2 ಡಿಗ್ರಿ ಸೆಲ್ಸಿಯಸ್ ಗಿಂತ ಜಾಸ್ತಿ ಆಗದೆ ನೋಡ್ಕೊಳ್ಬೇಕು. ಪ್ರಿಫರಬಲಿ ಅಟ್ ಲೀಸ್ಟ್ 1.5 ಡಿಗ್ರೀಸ್ ಅಂದ್ರೆ ಕನಿಷ್ಠ 1.5 ಡಿಗ್ರಿ ಸೆಲ್ಸಿಯಸ್ ಗೆ ಅದನ್ನ ಸೀಮಿತಗೊಳಿಸಬೇಕು ಅಂತ ರಾಷ್ಟ್ರಗಳೆಲ್ಲ ಪ್ಯಾರಿಸ್ ಅಗ್ರಿಮೆಂಟ್ ಗೆ ಸಹಿ ಹಾಕಿರ್ತವೆ. ಸೊ ಈ ನಿಟ್ಟಿನಲ್ಲಿ ಎಫರ್ಟ್ಸ್ ಮಾಡುವ ಸಲುವಾಗಿ ಈ ಎಲ್ಲ ಸ್ಟಾಟಿಸ್ಟಿಕ್ಸ್ ನ ನಾವಿಲ್ಲಿ ಕೋರಿಲೇಟ್ ಮಾಡ್ಬೇಕಾಗಿರುತ್ತೆ. ಅದಾದ್ಮೇಲೆ ವರ್ಲ್ಡ್ ನೀಡ್ಸ್ ಟು ರೆಡ್ಯೂಸ್ ಗ್ರೀನ್ ಹೌಸ್ ಗ್ಯಾಸಸ್ ಬೈ ಅನ್ಪ್ರಿಸಿಡೆಂಟೆಡ್ ಲೆವೆಲ್ಸ್ ಓವರ್ ದಿ ನೆಕ್ಸ್ಟ್ ಇಯರ್ಸ್, ನೆಕ್ಸ್ಟ್ 8 ಇಯರ್ಸ್. ಅಂದ್ರೆ ಈ ಒಂದು 1.5 ಡಿಗ್ರಿ ಸೆಲ್ಸಿಯಸ್ ಸರಾಸರಿ ಟೆಂಪರೇಚರ್ ಏನೋ ಕ್ಯಾಪ್ ಏನಿದೆ ಅಂದ್ರೆ ಇದಕ್ಕಿಂತ ಜಾಸ್ತಿ ಆವರೇಜ್ ಟೆಂಪರೇಚರ್ ಇನ್ಕ್ರೀಸ್ ಆಗಬಾರ್ದು ಅಂತ ಅಂತ ಹೇಳ್ತಕ್ಕಂಥ ಒಂದು ಉದ್ದೇಶ ಏನಿದೆ, ಸೊ ಇದನ್ನ ನಾವು ಫುಲ್ಫಿಲ್ ಮಾಡಬೇಕಾದ್ರೆ ಮುಂದಿನ 8 ವರ್ಷಗಳಲ್ಲಿ ಈ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ರಿಲೀಸ್ ಏನಾಗ್ತಾ ಇದೆ, ಸೊ ಅದನ್ನ ನಾವು ಅಭೂತಪೂರ್ವ ಮಟ್ಟದಲ್ಲಿ ಅಂದ್ರೆ ಈಗ ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಸಾಕಷ್ಟು ಹೆಚ್ಚು ಪ್ರಮಾಣದಲ್ಲಿ ನಾವು ಮಾಡಬೇಕಾಗಿರುತ್ತೆ. ಆ ಒಂದು ಕಾರಣಕ್ಕಾಗಿ NDC ಅಂತ ಕರಿತೇವೆ, ಅಂದ್ರೆ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಅಂತ ಕರಿತೇವೆ. ಸೊ ಈ ಒಂದು NDCಗಳನ್ನ ಪ್ರತಿ ರಾಷ್ಟ್ರ COP 27 ಗಿಂತ ಮುಂಚೆ ಅಥವಾ ಈ ಒಂದು ಕಾನ್ಫರೆನ್ಸಸ್ ಆಫ್ ಪಾರ್ಟೀಸ್ ಸಮಯದಲ್ಲಿ ಅದನ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಏನಕ್ಕೆ ಎಕ್ಸ್ಪ್ರೆಸ್ ಮಾಡುತ್ತೆ ಅಂದ್ರೆ ಈ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಇಶ್ಯೂಸ್ ನ ಸಾಲ್ವ್ ಮಾಡೋದಿಕ್ಕೆ ಆ ಕಂಟ್ರಿಯಿಂದ ಏನೇನ್ ಕಾಂಟ್ರಿಬ್ಯೂಷನ್ಸ್ ನ ಮಾಡಬಹುದು ಅಂತಕ್ಕಂತಹ ಒಂದು ಗೈಡ್ಲೈನ್ಸ್ ನ ರಿಲೀಸ್ ಮಾಡ್ತಾರೆ. ಸೊ ಆ ಗೈಡ್ಲೈನ್ಸ್ ನ ನಾವು NDC ಅಥವಾ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಅಂತ ಕರಿತೇವೆ. ಸೊ ಈ ಒಂದು ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಅಲ್ಲಿ ಎರಡು ರೀತಿಯ ಕಾಂಟ್ರಿಬ್ಯೂಷನ್ಸ್ ಇರುತ್ತೆ, ಒಂದನ್ನ ಅನ್ಕಂಡೀಷನಲ್, ಇನ್ನೊಂದನ್ನ ಕಂಡೀಷನಲ್ ಅಂತ ಕರಿತೇವೆ. ಅಂದ್ರೆ ಒಂದು ಬೇಷರತ್ತಾದ, ಬೇಷರತ್ತಾದ ಅಂದ್ರೆ ಅದು ಆ ದೇಶಕ್ಕೆ ಸಂಬಂಧಪಟ್ಟಿರುತ್ತೆ, ಅದನ್ನ ಬೇಕಾದ್ರೆ ಅವ್ರು ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು. ಸೊ ಇನ್ನೊಂದನ್ನ ಷರತ್ತು ಬದ್ಧ ಅಂತ ಕರಿತೇವೆ, ಸೊ ಅದನ್ನ ಯಾವುದೇ ದೇಶ ಆಗಿದ್ರೂ ಫಾಲೋ ಮಾಡ್ಬೇಕಾಗಿರುತ್ತೆ. ಸೊ ಈ ರೀತಿಯ ಎರಡು ಕಾಂಟ್ರಿಬ್ಯೂಷನ್ಸ್ ನ ಎಲ್ಲಾ ರಾಷ್ಟ್ರಗಳು ಕೊಡ್ಬೋದಾಗಿರುತ್ತೆ. ಸೊ ಅದನ್ನ ನಾವು ನ್ಯಾಷನಲಿ ಡಿಟರ್ಮೈನ್ ಕಾಂಟ್ರಿಬ್ಯೂಷನ್ಸ್ ಅಂತ ಕರಿತೇವೆ. ಸೊ ಈ ಒಂದು ನ್ಯಾಷನಲಿ ಡಿಟರ್ಮೈನ್ ಕಾಂಟ್ರಿಬ್ಯೂಷನ್ ಪ್ರಕಾರ 2030 ವೇಳೆಗೆ 5 ಮತ್ತೆ 10% ಅಂದ್ರೆ ಟೋಟಲ್ 15% ಅಷ್ಟು ಕಾಂಟ್ರಿಬ್ಯೂಷನ್ ಬರುತ್ತೆ. ಏನಕ್ಕೆ ಅಂದ್ರೆ ಈ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ನ ಕಡಿಮೆ ಮಾಡ್ಲಿಕ್ಕೆ ಬರೀ 15% ಅಷ್ಟು ಮಾತ್ರ ಕಾಂಟ್ರಿಬ್ಯೂಷನ್ ಬರುತ್ತೆ. ಬಟ್ ನಮ್ಮ ಟಾರ್ಗೆಟ್ ಏನಿದೆ, ನಮ್ಮ ಟಾರ್ಗೆಟ್ ಏನು, ಪ್ಯಾರಿಸ್ ಅಗ್ರಿಮೆಂಟ್ ಪ್ರಕಾರ 1.5 ಡಿಗ್ರಿ ಸೆಲ್ಸಿಯಸ್ ಗಿಂತ ಜಾಸ್ತಿ ಆಗದೆ ಹಾಗೆ ನೋಡ್ಕೊಳ್ಬೇಕಂದ್ರೆ, ಸೊ ಆ ಒಂದು ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಏನಿದೆ ಅದು 45%ಗೆ ಏರಿಕೆ ಆದರೆ ಮಾತ್ರ ನಾವು ಆ ಒಂದು ಟಾರ್ಗೆಟ್ ನ ಫುಲ್ಫಿಲ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇವಾಗ ನಾವು ಬರೀ 15% ಅಷ್ಟು ಮಾತ್ರ ನಮ್ಮ ಟಾರ್ಗೆಟ್ ನ ಫುಲ್ಫಿಲ್ ಮಾಡ್ತಾ ಇದ್ದೀವಿ. ಸೊ ಇನ್ನೂ 30% ಅಷ್ಟು ಗ್ಯಾಪ್ ಇರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಸ್ಟಾಟಿಸ್ಟಿಕ್ಸ್ ದಟ್ ಹ್ಯಾಸ್ ಬಿನ್ ರಿಲೀಸ್ಡ್ ಬೈ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಡಿಯಾ ಗಿವ್ಸ್ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಫಾರ್ ಜೆನೆಟಿಕಲಿ ಮಾಡಿಫೈಡ್ ಮಸ್ಟರ್ಡ್. ಅಂದ್ರೆ ಈ ಒಂದು ತಳೀಯವಾಗಿ ಮಾರ್ಪಟ್ಟಾಗಿರ್ತಕ್ಕಂಥ ಸಾಸಿವೆ ಏನಿದೆ, ಈ ಒಂದು ಸಾಸಿವೆಯನ್ನ ಭಾರತ ದೇಶದಲ್ಲಿ ಬೆಳೀಲಿಕ್ಕೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಅಂದ್ರೆ ಪರಿಸರವಾದ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪರವಾನಗಿಯನ್ನ ಕೊಟ್ಟಿರ್ತಾರೆ. ಸೊ ಲಾಸ್ಟ್ ವೀಕ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಈ ಒಂದು ಮಸ್ಟರ್ಡ್ ಬೆಳೆಯನ್ನ ಕಮರ್ಷಿಯಲಿ ಅಂದ್ರೆ ವಾಣಿಜ್ಯವಾಗಿ ಬೆಳೀಲಿಕ್ಕೆ
ಆಸ್ಟ್ರೇಲಿಯಾದಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ. ಸೊ ಈಗ ಭಾರತ ದೇಶದಲ್ಲೂ ಕೂಡ ಇದನ್ನ ಬೆಳಿಲಿಕ್ಕೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟಿರ್ತಾರೆ. ಸೊ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಜಿಎಂ ಕ್ರಾಪ್ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡೋಣ. ಸೊ ಜಿಎಂ ಕ್ರಾಪ್ ಅಂದ್ರೆ ಇಟ್ಸ್ ವೆರಿ ವೆರಿ ಸಿಂಪಲ್. ಯಾವುದೇ ಬೆಳೆ ಆಗಿದ್ರೂ ಆ ಸಸ್ಯದಲ್ಲಿ ಒಂದು ಡಿಎನ್ಎ ಇರುತ್ತೆ. ಆ ಸಸ್ಯದ ಗುಣಗಳು ಆ ಡಿಎನ್ಎ ದಲ್ಲಿ ಇರತಕ್ಕಂತ ನ್ಯೂಕ್ಲಿಯೋಟೈಡ್ಸ್ಗೆ ಸಂಬಂಧಪಟ್ಟಿರುತ್ತೆ. ಸೊ ಜೆನೆಟಿಕಲ್ ಮಾಡಿಫಿಕೇಶನ್ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ನ್ಯೂಕ್ಲಿಯೋಟೈಡ್ಸ್ ಏನಿರುತ್ತೆ ಸೊ ಅದನ್ನ ಮಾಡಿಫೈ ಮಾಡ್ತಾರೆ. ಆ ನ್ಯೂಕ್ಲಿಯೋಟೈಡ್ಸ್ ನ ಏನಕ್ಕೆ ಮಾಡಿಫೈ ಮಾಡ್ತಾರೆ ಅಂದ್ರೆ ಆ ಪ್ಲಾಂಟ್ಸ್ ಅಲ್ಲಿ ಕೆಲವೊಂದು ಡಿಸೈರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಕೊಡ್ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ 2002ರಲ್ಲಿ ಬಿಟಿ ಕಾಟನ್ ಅಂದ್ರೆ ಜೈವಿಕ, ಐ ಮೀನ್ ಟು ಸೇ ಈ ಒಂದು ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್, ಅದನ್ನ ಬಿಟಿ ಕಾಟನ್ ಅಂತ ನಾವೇನ್ ಕರಿತೇವೆ. ಸೊ ಆ ಒಂದು ಬ್ರೀಡ್ ಅನ್ನ, ಆ ಬ್ರೀಡ್ ನ ಬೊಲ್ಗಾರ್ಡ್ ಒನ್ ಅಂತ ಕರಿತೇವೆ. ಸೊ ಇದನ್ನ ಮೊನ್ಸಾಂಟೋ ಅಂತಕ್ಕಂತ ಒಂದು ಕಂಪನಿ ಡೆವಲಪ್ ಮಾಡಿರುತ್ತೆ. ಸೊ ಇದನ್ನ ಭಾರತ ದೇಶದಲ್ಲಿ ಬೆಳಿಲಿಕ್ಕೆ 2002ರಲ್ಲಿ ಇದಕ್ಕೆ ಅಪ್ರೂವಲ್ ಕೊಟ್ಟಿರ್ತಾರೆ. ಸೊ ಈ ಒಂದು ತಳಿ ಮಾರ್ಪಟ್ಟ ಬೆಳೆಯಲ್ಲಿ ಏನ್ ಮಾಡಿಫಿಕೇಶನ್ ಮಾಡಿರ್ತಾರೆ ಅಂದ್ರೆ ಆ ಕಾಟನ್ ಬೆಳೆಯನ್ನ ತಿಂತಕ್ಕಂತ ಒಂದು ಕೀಟ ಇರುತ್ತೆ, ಅದನ್ನ ನಾವು ಪಿಂಕ್ ಬಾಲ್ ವರ್ಮ್ ಅಂತ ಕರಿತೇವೆ. ಸೊ ಈ ಒಂದು ಪಿಂಕ್ ಬಾಲ್ ವರ್ಮ್ ಅಂತ ಒಂದು ಕೀಟಕ್ಕೆ ರೆಸಿಸ್ಟೆನ್ಸ್ ಅಥವಾ ಪ್ರತಿರೋಧ ಬರ್ತಕ್ಕಂತ ಮಾಡಿಫಿಕೇಶನ್ ಅನ್ನ ಅದರ ಜೀನ್ಸ್ ಅಲ್ಲಿ ಮಾರ್ಪಾಡು ಮಾಡಿರ್ತಾರೆ. ಸೊ ಈ ರೀತಿ ಮಾರ್ಪಾಡಾಗಿರ್ತಕ್ಕಂಥ ಬೆಳೆಗಳನ್ನ ನಾವು ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂತ ಕರಿತೇವೆ. ಸೊ ಈ ರೀತಿಯ ಮಾರ್ಪಾಡುಗಳನ್ನ ಬೇರೆ ಬೇರೆ ಕಾರಣಗಳಿಗೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಅದರ ಈಲ್ಡ್ ಅನ್ನ ಇನ್ಕ್ರೀಸ್ ಆಗ್ಲಿಕ್ಕೆ ಮಾಡ್ಬೋದಾಗಿರುತ್ತೆ, ಅದರ ಟೇಸ್ಟ್ ಅನ್ನ ಇನ್ಕ್ರೀಸ್ ಆಗ್ಲಿಕ್ಕೆ ಮಾಡ್ಬೋದಾಗಿರುತ್ತೆ. ಸೊ ಉದ್ದೇಶಗಳು ಏನೇ ಇದ್ದರೂ ಅದರ ಮಾಡಿಫಿಕೇಶನ್ ನ ಮಾತ್ರ ಅದರ ಡಿಎನ್ಎ ಅಲ್ಲಿ ಮಾಡ್ತಕ್ಕಂಥ ಒಂದು ಪ್ರಾಸೆಸ್ ಆಗಿರುತ್ತೆ. ಸೊ ಅದೇ ಒಂದು ಕಾರಣಕ್ಕಾಗಿ ಈ ಬೆಳೆಗಳನ್ನ ನಾವು ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂತ ಕರಿತೇವೆ. ಸೊ ಭಾರತ ದೇಶದಲ್ಲಿ ಇಷ್ಟು ವರ್ಷಗಳು ಬಿಟಿ ಕಾಟನ್ ನ ಬೆಳಿಲಿಕ್ಕೆ ಮಾತ್ರ ಪರ್ಮಿಷನ್ ನ ಕೊಟ್ಟಿದ್ರು. ಸೊ ಇವಾಗ ಈ ಒಂದು ಮಸ್ಟರ್ಡ್ ಅಂತಕ್ಕಂತ ಬೆಳೆಯನ್ನು ಬೆಳಿಲಿಕ್ಕೂ ಕೂಡ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಈ ರೀತಿಯ ಕ್ಲಿಯರೆನ್ಸ್ ಅನ್ನ ಕೊಡ್ತಕ್ಕಂತ ಕಮಿಟಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ಅಂತ ಕರಿತೇವೆ. ಸೊ ದೇ ಹ್ಯಾವ್ ಅಪ್ರೂವ್ಡ್ ದಿ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಆಫ್ ಇಂಡಿಜಿನಸ್ಲಿ ಡೆವಲಪ್ಡ್ ಜೆನೆಟಿಕಲಿ ಮಾಡಿಫೈಡ್ ಮಸ್ಟರ್ಡ್ ಸೀಡ್ಸ್ ಫಾರ್ ಕಮರ್ಷಿಯಲ್ ಯೂಸ್ ಆಫ್ ದಿ ಕಂಟ್ರೀಸ್ ಫಸ್ಟ್ ಜಿಎಂ ಫುಡ್ ಕ್ರಾಪ್. ಸೊ ಇದು ಭಾರತ ದೇಶದ ಮೊಟ್ಟ ಮೊದಲ ಆಹಾರ ವಾಣಿಜ್ಯ ಬೆಳೆ ಆಗಿರುತ್ತೆ. ಆಕ್ಚುಲಿ ಕಾಟನ್ ಬಂದು ಆಹಾರ ಬೆಳೆ ಆಗಿರೋದಿಲ್ಲ, ಅದು ಬರೀ ಕಮರ್ಷಿಯಲ್ ಕ್ರಾಪ್ ಆಗಿರುತ್ತೆ. ಸೊ ಭಾರತ ದೇಶದ ಮೊಟ್ಟ ಮೊದಲ ಆಹಾರ ವಾಣಿಜ್ಯ ಬೆಳೆಯನ್ನ ಬೆಳಿಲಿಕ್ಕೆ ಅಂದ್ರೆ ಈ ಒಂದು ಜೆನೆಟಿಕಲಿ ಮಾಡಿಫೈಡ್ ಬೆಳೆಯನ್ನ ಬೆಳಿಲಿಕ್ಕೆ ಸೊ ಈಗ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಅವಕಾಶವನ್ನ ಅಥವಾ ಒಂದು ಪರ್ಮಿಷನ್ ಅನ್ನ ಕೊಟ್ಟಿರ್ತಾರೆ. ಹಾಗಿದ್ರೆ ಈ ಒಂದು ಜೆನೆಟಿಕಲಿ ಮಾಡಿಫೈಡ್ ಮಸ್ಟರ್ಡ್ ಏನಿದೆ, ಇದನ್ನ ಡೆವಲಪ್ ಮಾಡಿರ್ತಕ್ಕಂತ ಸೈಂಟಿಸ್ಟ್ ಯಾರು ಅಂದ್ರೆ ದೀಪಕ್ ಪೆಂಟಲ್ ಅಂತಕ್ಕಂತ ಒಬ್ಬ ಸೈಂಟಿಸ್ಟ್ ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇವ್ರ ಬಗ್ಗೆ ಹೇಳೋದಾದ್ರೆ, ಈಸ್ ಅ ಸೈಂಟಿಸ್ಟ್ ಅಂಡ್ ಫಾರ್ಮರ್ ವೈಸ್ ಚಾನ್ಸಲರ್ ಆಫ್ ಡೆಲ್ಲಿ ಯೂನಿವರ್ಸಿಟಿ. ಇವರೊಬ್ಬ ವಿಜ್ಞಾನಿ ಆಗಿರ್ತಾರೆ ಮತ್ತು ದೆಹಲಿ ವಿಶ್ವವಿದ್ಯಾನಿಲಯದ ಮಾಜಿ ಉಪಕುಲಪತಿಗಳಾಗಿರ್ತಾರೆ. ಸೊ ಇವರು ಡೆವಲಪ್ ಮಾಡಿರ್ತಕ್ಕಂತ ಒಂದು ಜಿಎಂ ಕ್ರಾಪ್ ಇದಾಗಿರುತ್ತೆ. ಸೊ ಇಂಡಿಯಾ ಇಸ್ ದಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ಇಂಪೋರ್ಟರ್ ಆಫ್ ಎಡಿಬಲ್ ಆಯಿಲ್. ಸೊ ಈ ಒಂದು ಇನ್ವೆನ್ಷನ್ ಅಥವಾ ಈ ಒಂದು ಪರ್ಮಿಷನ್ ಕೊಟ್ಟಿರೋದು ನಮ್ಗೆ ಏನಕ್ಕೆ ಸಹಾಯ ಆಗುತ್ತೆ, ಏನಕ್ಕೆ ಸಹಾಯ ಆಗುತ್ತೆ ಅಂದ್ರೆ ಈ ಒಂದು ಖಾದ್ಯ ತೈಲ ಏನಿದೆ ಅಂದ್ರೆ ಕುಕಿಂಗ್ ಆಯಿಲ್ ಅಂತ ನಾವೇನ್ ಕರಿತೇವೆ. ಸೊ ಇದನ್ನ ಭಾರತ ದೇಶ ಬೇರೆ ರಾಷ್ಟ್ರಗಳಿಂದ ಆಮದು ಮಾಡ್ಕೊಳ್ತಕ್ಕಂಥ ರಾಷ್ಟ್ರಗಳಲ್ಲಿ ವಿಶ್ವದಲ್ಲಿಯೇ ಅತಿ ದೊಡ್ಡ ಆಮದುದಾರರಲ್ಲಿ ಭಾರತ ರಾಷ್ಟ್ರ ಕೂಡ ಒಂದಾಗಿರುತ್ತೆ. ಸೊ ಭಾರತ ದೇಶದಲ್ಲಿ 70% ಆಫ್ ದಿ ಆಯಿಲ್ ಏನಿರುತ್ತೆ ಅಂದ್ರೆ ಎಡಿಬಲ್ ಆಯಿಲ್ ಅಥವಾ ಕುಕಿಂಗ್ ಆಯಿಲ್ ಅಂತ ನಾವೇನ್ ಕರಿತೇವೆ, ಸೊ ಇದು ಬೇರೆ ರಾಷ್ಟ್ರಗಳಿಂದ ಬರುತ್ತೆ. ಫಾರ್ ಎಕ್ಸಾಂಪಲ್, ಮಲೇಷಿಯಾ, ಇಂಡೋನೇಷಿಯಾ, ಬ್ರೆಜಿಲ್, ಅರ್ಜೆಂಟೀನಾ, ರಷ್ಯಾ ಮತ್ತು ಉಕ್ರೇನ್ ಇಂದ ಈ ಒಂದು ಆಯಿಲ್ ಅನ್ನ ನಮ್ಮ ದೇಶಗಳಿಗೆ ನಾವು ಆಮದು ಮಾಡ್ಕೊಳ್ತೇವೆ. ಸೊ ಈ ಒಂದು ಮಸ್ಟರ್ಡ್ ಅನ್ನ ಭಾರತ ದೇಶದಲ್ಲಿ ಬೆಳೆಯುವ ಕಾರಣದಿಂದ ಈ ಗ್ರೋಯಿಂಗ್ ಎಡಿಬಲ್ ಆಯಿಲ್ ಇಂಪೋರ್ಟ್ಸ್ ಏನಿದೆ ಅಂದ್ರೆ ಈ ಆಮದು ಸಮಸ್ಯೆ ಏನಿದೆ ಅದನ್ನ ನಾವು ಸುಲಭವಾಗಿ ಬಗೆಹರಿಸಬಹುದಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಈ ಮಸ್ಟರ್ಡ್ ಗೆ ಭಾರತ ದೇಶದಲ್ಲಿ ಇವಾಗ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಬಟ್ ಯಾವುದೇ ಒಂದು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಕೊಟ್ಟಾಗ, ಆಬ್ವಿಯಸ್ಲಿ ಈ ಒಂದು ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಗೆ ಕ್ಲಿಯರೆನ್ಸ್ ಕೊಟ್ಟಾಗ ಕನ್ಸರ್ವೇಟಿವ್ಸ್ ಇರ್ತಾರೆ, ಅಂದ್ರೆ ಆ ಒಂದು ಎನ್ವಿರಾನ್ಮೆಂಟಲಿಸ್ಟ್ ಏನಿರ್ತಾರೆ, ಸೊ ಅವರಿಂದ ಅಪೋಸಿಷನ್ ಕಂಪಲ್ಸರಿ ಬಂದೇ ಬರುತ್ತೆ. ಆಬ್ವಿಯಸ್ಲಿ ಈ ಸರಿ ಕೂಡ ಈ ಒಂದು ಬೆಳೆಗೆ ಒಂದು ಪರ್ಮಿಷನ್ ಕೊಡಬಾರ್ದು ಅಂತಕ್ಕಂತ ಒಂದು ಅಪೋಸಿಷನ್ ಈ ಒಂದು ಕನ್ಸರ್ವೇಷನಿಸ್ಟ್ ಇಂದ ಮತ್ತೊಮ್ಮೆ ಬಂದಿರುತ್ತೆ. ಸೊ ಅವ್ರು ಯಾಕೆ ಅಪೋಸ್ ಮಾಡ್ತಾ ಇದ್ದಾರೆ ಅಂದ್ರೆ ಇಟ್ ಕುಡ್ ಕಾಂಪ್ರಮೈಸ್ ದಿ ಫುಡ್ ಸೇಫ್ಟಿ, ಅಂದ್ರೆ ಆಹಾರದ ಒಂದು ಸುರಕ್ಷತೆ ಏನಿದೆ ಸೊ ಅದರಲ್ಲಿ ಏನಾದ್ರೂ ತೊಂದರೆಗಳಾಗ್ಬೋದು. ಅದಾದ್ಮೇಲೆ ಬಯೋಡೈವರ್ಸಿಟಿ ಏನಿರುತ್ತೆ ಅಂದ್ರೆ ಜೀವ ವೈವಿಧ್ಯತೆ ಅಂತ ನಾವೇನ್ ಕರಿತೇವೆ, ಸೊ ಅದರಿಂದ ಅದಕ್ಕೆ ತೊಂದರೆ ಆಗ್ತಕ್ಕಂಥ
ಸಾಧ್ಯತೆ ಇದೆ. ಅದಾದ್ಮೇಲೆ ಹೆಲ್ತ್ ಅಜಾರ್ಡ್ ಅಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಅಪಾಯಗಳು ಬರಬಹುದಾಗಿರ್ತಕ್ಕಂತ ಸಾಧ್ಯತೆಗಳಿದ್ದಾವೆ. ಸೊ ಆ ಒಂದು ಕಾರಣದಿಂದ ಸಂಪ್ರದಾಯವಾದಿಗಳು ಈ ಒಂದು ಕ್ರಾಪ್ಗೆ ಪರ್ಮಿಷನ್ ಕೊಟ್ಟಿರೋದನ್ನ ಅಪೋಸ್ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ಆಲ್ವೇಸ್ ದೇರ್ ವೆನ್ ಎವರ್ ಸಚ್ ಪರ್ಮಿಷನ್ಸ್ ಆರ್ ಗಿವನ್. ಸೊ ಇಂಡಿಯಾ ಫಸ್ಟ್ ಅಲೌಡ್ ಜಿಎಂ ಕಲ್ಟಿವೇಷನ್ ಇನ್ 2002. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಸೊ 2002ರಲ್ಲಿ ಭಾರತ ದೇಶ ಬಿಟಿ ಕಾಟನ್ ಅನ್ನ ಬೆಳಿಲಿಕ್ಕೆ ಅಧಿಕೃತವಾಗಿ, ಬಿಟಿ ಕಾಟನ್ ಅಂದ್ರೆ ಈ ಜೆನೆಟಿಕಲಿ ಮಾಡಿಫೈಡ್ ಹತ್ತಿಯನ್ನ ಬೆಳಿಲಿಕ್ಕೆ ಅವಕಾಶವನ್ನ ಕೊಟ್ಟಿರುತ್ತೆ. ಈ ಅವಕಾಶವನ್ನು ಕೊಟ್ಟ ನಂತರ ನೌ ಇಂಡಿಯಾ ಇಸ್ ವರ್ಲ್ಡ್ಸ್ ನಂಬರ್ ಒನ್ ಕಾಟನ್ ಪ್ರೊಡ್ಯೂಸರ್. ಅಂದ್ರೆ ಈ ಒಂದು ಜಿಎಂ ಹತ್ತಿಯನ್ನ ನಾವೇನ್ ಬೆಳೀತಾ ಇದ್ದೇವೆ. ಸೊ ಆ ಒಂದು ಕಾರಣದಿಂದ ಹತ್ತಿ ಉತ್ಪಾದನೆಯಲ್ಲಿ ಭಾರತ ರಾಷ್ಟ್ರ ಇವಾಗ ವಿಶ್ವದಲ್ಲೇ ನಂಬರ್ ಒನ್ ಆಗಿರುತ್ತೆ. ಅದ್ರ ಜೊತೆಗೆ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್, ಅಂದ್ರೆ ಬೆಳೆಯೋದ್ರಲ್ಲಿ ಇಂಡಿಯಾ ಫಸ್ಟ್ ಇದೆ, ಅದನ್ನ ರಫ್ತು ಮಾಡ್ತಕ್ಕಂತ ರಾಷ್ಟ್ರಗಳಲ್ಲಿ ಭಾರತ ರಾಷ್ಟ್ರ 2ನೇ ಸ್ಥಾನದಲ್ಲಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದೇ ಒಂದು ಕಾರಣದಿಂದ ಮಸ್ಟರ್ಡ್ ಗೆ ಪರ್ಮಿಷನ್ ಕೊಟ್ಟಿರ್ತಕ್ಕಂತ ಪ್ರಮುಖ ಕಾರಣ ಏನಂದ್ರೆ 70% ಆಫ್ ದಿ ಆಯಿಲ್ ನ ನಾವು ಬೇರೆ ರಾಷ್ಟ್ರಗಳಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇರೋದ್ರಿಂದ ಆ ಒಂದು ಪರ್ಸೆಂಟೇಜ್ ನ ನಾವು ಫ್ಯೂಚರ್ ಅಲ್ಲಿ ಕಡಿಮೆ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ C295 ಟ್ರಾನ್ಸ್ಪೋರ್ಟ್ ಏರ್ ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ. ದಿಸ್ ಇಸ್ ಕಂಟ್ರೀಸ್ ಫಸ್ಟ್ ಇನ್ ಪ್ರೈವೇಟ್ ಸೆಕ್ಟರ್. ಸೊ ಈ ಒಂದು ಸಾರಿಗೆ ವಿಮಾನ ತಯಾರಿ ಸೌಲಭ್ಯ ಏನಿದೆ, ಸೊ ಈ ಒಂದು ತಯಾರಿ ಸೌಲಭ್ಯವನ್ನ C295 ಅಂತ ಕರಿತೇವೆ. ಸೊ ಈ ಚಿತ್ರದಲ್ಲಿ ನೋಡ್ತಾ ಇರ್ತಕ್ಕಂತ ಈ ಒಂದು ಏರ್ ಕ್ರಾಫ್ಟ್ ಏನಿರುತ್ತೆ, ಸೊ ಈ ಒಂದು ವಿಮಾನಗಳ ತಯಾರಿಕೆ ಸೌಲಭ್ಯವನ್ನ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಖಾಸಗಿ ವಲಯಕ್ಕೆ ಕೊಟ್ಟಿರ್ತಾರೆ. ಆ ಒಂದು ಖಾಸಗಿ ವಲಯ ಯಾವ್ದು ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಪರ್ಮಿಷನ್ ಅನ್ನ ಕೊಟ್ಟಿರ್ತಕ್ಕಂತ ಒಂದು ಪ್ಲೇಸ್ ಯಾವ್ದು ಅಂದ್ರೆ ಗುಜರಾತ್. ಸೊ ಗುಜರಾತ್ ನ ಈ ಮ್ಯಾಪ್ ಅಲ್ಲಿ ನೀವು ವಡೋದರ ಅಂತ ಒಂದು ಪ್ಲೇಸ್ ಕಾಣ್ತಾ ಇದ್ದೀರಾ. ಸೊ ಈ ಒಂದು ವಡೋದರ ಅಂತ ಒಂದು ಪ್ಲೇಸ್ ನಲ್ಲಿ ಒಂದು ಪ್ಲಾಂಟ್ ಇರುತ್ತೆ. ಆ ಪ್ಲಾಂಟ್ ಯಾರ್ದು ಅಂತ ನಾನು ಫರ್ದರ್ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಇವರಿಗೆ ಈ ಖಾಸಗಿ ವಿಮಾನಗಳ ತಯಾರಿಕೆಗೆ ಸಂಬಂಧಪಟ್ಟಂತೆ ಶಂಕುಸ್ಥಾಪನೆ ಪ್ರೈಮ್ ಮಿನಿಸ್ಟರ್ ಅವರು ನೆರವೇರಿಸಿರ್ತಾರೆ. ಸೊ ಪ್ರೈಮ್ ಮಿನಿಸ್ಟರ್ ಲೇಡ್ ದಿ ಫೌಂಡೇಶನ್ ಸ್ಟೋನ್ ಆಫ್ C295 ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ. ದಿಸ್ ವಿಲ್ ಬಿ ದಿ ಕಂಟ್ರೀಸ್ ಫಸ್ಟ್ ಇನ್ ಪ್ರೈವೇಟ್ ಸೆಕ್ಟರ್. ಅಂದ್ರೆ ಖಾಸಗಿ ವಲಯದಲ್ಲಿ ಈ ರೀತಿಯ ವಿಮಾನಗಳನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದು ಭಾರತ ದೇಶದಲ್ಲಿ ಇದೇ ಮೊದಲ ಬಾರಿ ಆಗಿರುತ್ತೆ. ಸೊ ಈ ರೀತಿಯ ಪ್ಲಾಂಟ್ ಅನ್ನ ಎಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಕೇಳಿದ್ರೆ ಗುಜರಾತಿನ ವಡೋದರ ಅಂತ ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಇದು ಭಾರತ ದೇಶದ ಮೊಟ್ಟ ಮೊದಲ ಖಾಸಗಿ ವಲಯದ ಈ ಒಂದು ವಿಮಾನ ತಯಾರಿಕೆ ಸೌಲಭ್ಯವಾಗಿರುತ್ತೆ. ಸೊ ಮ್ಯಾನುಫ್ಯಾಕ್ಚರಿಂಗ್ C95 ಏರ್ಕ್ರಾಫ್ಟ್ ಫಾರ್ ದಿ ಇಂಡಿಯನ್ ಏರ್ಫೋರ್ಸ್. ಸೊ ಈ ಒಂದು ಏರೋಪ್ಲೇನ್ಸ್ ಅಥವಾ ಏರ್ಕ್ರಾಫ್ಟ್ಸ್ ಅನ್ನ ಯಾರಿಗಾಗಿ ತಯಾರಿ ಮಾಡ್ತಾ ಇದ್ದಾರೆ ಅಂದ್ರೆ ಭಾರತೀಯ ವಾಯುಪಡೆಗಾಗಿ ಇದನ್ನ ತಯಾರಿ ಮಾಡ್ತಾ ಇದ್ದಾರೆ. ಥ್ರೂ ಕೊಲಾಬರೇಷನ್ ಬಿಟ್ವೀನ್ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಅಂಡ್ ಏರ್ಬಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಎಸ್ ಎ ಸ್ಪೇನ್. ಸೊ ಇದನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥವ್ರು ಖಾಸಗಿ ಸಂಸ್ಥೆ ಅಂತ ಹೇಳಿದೆ. ಆ ಖಾಸಗಿ ಸಂಸ್ಥೆ ಯಾವ್ದು ಅಂದ್ರೆ ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಲಿಮಿಟೆಡ್. ಅವ್ರ ಜೊತೆ ಸ್ಪೇನ್ ನ ಒಂದು ಸಂಸ್ಥೆ ಕೂಡ ಇರುತ್ತೆ. ಆ ಸ್ಪೇನ್ ನ ಸಂಸ್ಥೆಯನ್ನ ನಾವು ಏರ್ಬಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಅಂತ ಕರಿತೇವೆ. ಸೊ ಇವರಿಬ್ಬರ ಸಹಯೋಗದೊಂದಿಗೆ ಭಾರತ ದೇಶದಲ್ಲಿ C295 ಅಂತ ಕರಿತಕ್ಕಂತ ವಿಮಾನಗಳನ್ನ ತಯಾರಿ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ದಿ ಫಸ್ಟ್ ಪ್ರಾಜೆಕ್ಟ್ ಆಫ್ ಇಟ್ಸ್ ಕೈಂಡ್. ಅಂದ್ರೆ ಈ ರೀತಿಯ ಒಂದು ಖಾಸಗಿ ಕಂಪನಿ ಭಾರತ ದೇಶದಲ್ಲಿ ಮಿಲಿಟರಿ ವಿಮಾನಗಳನ್ನ ತಯಾರಿ ಮಾಡ್ತಕ್ಕಂತ ಖಾಸಗಿ ಕಂಪನಿ ಇದೇ ಮೊದಲನೇದಾಗಿರುತ್ತೆ. ಸೊ ಅದರಿಂದ ಈ ಒಂದು ಆರ್ಟಿಕಲ್ ನಮ್ಮ ಪರೀಕ್ಷೆಗೆ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ C295 ಏನಿದೆ, ಇಟ್ ಇಸ್ ಅ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಆಫ್ 5 to 10 ಟನ್ ಕೆಪಾಸಿಟಿ. ಅಂದ್ರೆ ಇದೊಂದು ಸಾರಿಗೆ ವ್ಯವಸ್ಥೆಯನ್ನ ಮಾಡ್ತಕ್ಕಂತ ಒಂದು ಏರ್ಕ್ರಾಫ್ಟ್ ಆಗಿರುತ್ತೆ. 5 to 10 ಸಾಮರ್ಥ್ಯವನ್ನ ಸಾರಿಗೆ ಮಾಡ್ತಕ್ಕಂತ ಅಥವಾ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂತ ಒಂದು ವಿಮಾನ ಆಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಆವ್ರೋ ವಿಮಾನ ಅಂತ ಕರೀತಾ ಇದ್ರು. ಸೊ ಇದು ಕೂಡ ಒಂದು ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಆಗಿರುತ್ತೆ. ಸೊ ಈ ಆವ್ರೋ ಅಂತಕ್ಕಂಥದ್ದು ಈಗ ಔಟ್ಡೇಟ್ ಆಗಿರುತ್ತೆ. ಆ ಔಟ್ಡೇಟ್ ಆಗಿರ್ತಕ್ಕಂತ ಆವ್ರೋ ವಿಮಾನವನ್ನ C295 ಅಂತಕ್ಕಂತ ಒಂದು ಸಮಕಾಲೀನ ಅಂದ್ರೆ ಕಾಂಟೆಂಪ್ರರಿ ಟೆಕ್ನಾಲಜಿಯನ್ನ ಉಪಯೋಗಿಸ್ಕೊಂಡು ಸೊ ಇಲ್ಲಿ ವಿಮಾನಗಳನ್ನ ತಯಾರಿ ಮಾಡಲಾಗುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಫೋರ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಸ್ಪಿರಿಚುಯಲ್ ಲೀಡರ್ ಅಪಾಯಿಂಟೆಡ್ ಚೇರ್ ಆಫ್ ಸಿವಿಲ್ ಸೊಸೈಟಿ ಆಫ್ G20 ಸಮಿಟ್. ಸೊ ಈ ಒಂದು G20 ಸಮಿಟ್ ಏನಿದೆ ಅಥವಾ ಶೃಂಗಸಭೆ ಏನಿದೆ, ಸೊ ಇದಕ್ಕೆ ನಾಗರಿಕ ಸೊಸೈಟಿಯ ಅಧ್ಯಕ್ಷರನ್ನಾಗಿ ಆಧ್ಯಾತ್ಮಿಕ ನಾಯಕಿಯನ್ನ ಈಗ ಭಾರತ ದೇಶದಿಂದ ನೇಮಕ ಮಾಡಿರ್ತಾರೆ. ನಾವು ವಾಟ್ ಯು ಮೀನ್ ಬೈ ಸಿವಿಲ್ ಸೊಸೈಟಿ ಅಥವಾ ಚೇರ್ ಆಫ್ ಸಿವಿಲ್ ಸೊಸೈಟಿ ಅಂದ್ರೆ ಇದೊಂದು ನಾನ್ ಗವರ್ನಮೆಂಟಲ್ ಗ್ರೂಪ್ ಆಗಿರುತ್ತೆ. ಅಂದ್ರೆ ಗವರ್ನಮೆಂಟ್ ಅಂದ್ರೆ ಆ ಗವರ್ನಮೆಂಟ್ ನ ಕೆಪಾಸಿಟಿಯಲ್ಲಿ ಇರ್ತಕ್ಕಂತ ಸಮಸ್ಯೆಗಳನ್ನ ಅವರು ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಅದನ್ನ ಬಿಟ್ಟು ನಾಗರಿಕರ ಮಟ್ಟದಲ್ಲಿರ್ತಕ್ಕಂತ ಸಮಸ್ಯೆಗಳನ್ನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಒಂದು ಸಿವಿಲ್ ಸೊಸೈಟಿ ಅಂತ ಮಾಡ್ತಾರೆ. ಇದನ್ನ C20 ಅಂತ ಕೂಡ ಕರಿತೀವಿ. ಅಂದ್ರೆ C20 ಇನ್ G20, G20 ಅಲ್ಲಿರ್ತಕ್ಕಂತ C20 ಅಂತ ನಾವು ಕರಿತೇವೆ. ಸೊ ಈ ಒಂದು C20 ಗೆ ಈಗ ಭಾರತ ದೇಶದಿಂದ
ಸ್ಪಿರಿಚುವಲ್ ಲೀಡರ್ ಅನ್ನ ಇದರ ಅಧ್ಯಕ್ಷರನ್ನಾಗಿ ನೇಮಕಾತಿ ಮಾಡಿರ್ತಾರೆ. ಸೊ ನಾನ್ ಮಾತಾಡ್ತಾ ಇರ್ತಕ್ಕಂಥದ್ದು G20 ಸಮಿಟ್ ಬಗ್ಗೆ. ಸೊ ಪ್ರಮುಖವಾಗಿ G7 ಅಂತ ಒಂದು ಬರುತ್ತೆ, G8 ಅಂತ ಒಂದು ಬರುತ್ತೆ, G20 ಅಂತ ಒಂದು ಬರುತ್ತೆ. ಸೊ G7 ಬಂದು ಎಲ್ಲಾ ಡೆವಲಪ್ಡ್ ಕಂಟ್ರೀಸ್ ಇರುತ್ತೆ, ಅಂದ್ರೆ 7 ನೇಷನ್ಸ್ ಟುಗೆದರ್. ಸೊ ಇಲ್ಲಿ ಕಾಣ್ತಾ ಇರ್ತಕ್ಕಂಥ 7 ರಾಷ್ಟ್ರಗಳು G7 ಅಲ್ಲಿ ಬರುತ್ತೆ. ಆ ರಾಷ್ಟ್ರಗಳು ಯಾವ್ದ್ಯಾವ್ದು ಅನ್ನೋದನ್ನ ನೀವು ಪಾಸ್ ಮಾಡಿ ನೋಡ್ಬೋದಾಗಿರುತ್ತೆ. G7 ಗೆ ರಷ್ಯಾನ ಆಡ್ ಮಾಡಿದ್ರೆ ಅದು G8 ಆಗುತ್ತೆ. ಸೊ G7 ಮತ್ತು G8 ಗೆ ಇಲ್ಲಿರ್ತಕ್ಕಂಥ ರಾಷ್ಟ್ರಗಳನ್ನೆಲ್ಲ ಆಡ್ ಮಾಡಿದ್ರೆ G20 ಆಗುತ್ತೆ. ಸೊ ಭಾರತ ರಾಷ್ಟ್ರ G7 ಅಲ್ಲೂ ಇರೋದಿಲ್ಲ, G8 ಅಲ್ಲೂ ಇರೋದಿಲ್ಲ, G20 ಅಲ್ಲಿ ನಾವು ಭಾರತ ರಾಷ್ಟ್ರವನ್ನ ನೋಡ್ಬೋದಾಗಿರುತ್ತೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸ್ಪಿರಿಚುಯಲ್ ಲೀಡರ್ ಮಾತಾ ಅಮೃತಾ ನಂದಮಯಿ ದೇವಿ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದಿ ಚೇರ್ ಆಫ್ ಕಂಟ್ರೀಸ್ ಸಿವಿಲ್ 20 ಅಂಡ್ ಅಫಿಷಿಯಲ್ ಎಂಗೇಜ್ಮೆಂಟ್ ಗ್ರೂಪ್ ಆಫ್ G20. ಈ G20 ಏನಿದೆ, ಸೊ ಇದಕ್ಕೆ ನಾಗರಿಕ ಒಡಂಬಡಿಕೆ ಗುಂಪು ಅಂತ ಕರೀತೇವೆ. ಸೊ ನಾನು ಮುಂಚೆನೆ ಹೇಳಿದಾಗೆ ಇದು ನಾನ್ ಗವರ್ನಮೆಂಟಲ್ ರೆಪ್ರೆಸೆಂಟೇಷನ್ ಆಗಿರುತ್ತೆ, ಅಂದ್ರೆ ಸರ್ಕಾರೇತರ ವಿಷಯಗಳನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂತ ಒಂದು ಗುಂಪಿರುತ್ತೆ. ಸೊ ಇದನ್ನ ನಾವು ನಾಗರಿಕ, ಹೆಸರಲ್ಲೇ ಇದೆ ನೋಡಿ, ನಾಗರಿಕ ಒಡಂಬಡಿಕೆ ಗುಂಪು ಅಂತ ಕರಿತೇವೆ. ಸೊ ಇದಕ್ಕೆ ಆಧ್ಯಾತ್ಮಿಕ ನಾಯಕಿ ಮಾತಾ ಅಮೃತಾನಂದಮಯಿ ದೇವಿ ಅವರನ್ನ ಈ ಒಂದು ಗುಂಪಿನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರ್ತಾರೆ. ಸೊ G20 ಇಸ್ ದಿ ಪ್ರೀಮಿಯರ್ ಇಂಟರ್ ಗವರ್ನಮೆಂಟಲ್ ಫೋರಂ ಫಾರ್ ದಿ ವರ್ಲ್ಡ್ಸ್ ಡೆವಲಪ್ಡ್ ಅಂಡ್ ಎಮರ್ಜಿಂಗ್ ಎಕಾನಮಿ. ಸೊ ಈ G20 ಅಲ್ಲಿ ನಾವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳನ್ನ ನೋಡ್ಬೋದಾಗಿರುತ್ತೆ, ಮತ್ತೆ ಉದಯೋನ್ಮುಖ ಆರ್ಥಿಕತೆಯನ್ನ ಇರ್ತಕ್ಕಂಥ ರಾಷ್ಟ್ರಗಳ ನಡುವೆ ಇರ್ತಕ್ಕಂಥ ಸರ್ಕಾರಗಳ ನಡುವೆ ಇರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. C20 ಇಸ್ ಇಟ್ಸ್ ಪ್ಲಾಟ್ಫಾರ್ಮ್ ಫಾರ್ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಈ C20 ಏನಿದೆ, ಸೊ ಇದು ಸರ್ಕಾರೇತರ ಮತ್ತು ವ್ಯಾಪಾರೇತರ ಧ್ವನಿಗಳೇನಿರುತ್ತೆ, ಅಂದ್ರೆ ನಾನ್ ಗವರ್ನಮೆಂಟಲ್ ಮತ್ತೆ ನಾನ್ ಬಿಸ್ನೆಸ್ ವಾಯ್ಸಸ್ ಏನಿರುತ್ತೆ, ಸೊ ಅದನ್ನ ಮುಟ್ಟಿಸ್ತಕ್ಕಂಥ ಒಂದು ಗುಂಪಾಗಿರುತ್ತೆ, ಅದನ್ನ ನಾವು C20 ಅಂತ ಕರಿತೇವೆ. ಸೊ ಈ ಒಂದು G20 ಏನಿರುತ್ತೆ, ಸೊ ಇದರ ಅಧ್ಯಕ್ಷತೆಯನ್ನ ಭಾರತ ರಾಷ್ಟ್ರವು ಡಿಸೆಂಬರ್ 1 2022 ನವೆಂಬರ್ 30 2023 ಭಾರತ ರಾಷ್ಟ್ರ ಈ G20 ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಳ್ಳುತ್ತೆ. ಸೊ G20 ನಾವು 19 ಕಂಟ್ರೀಸ್ನ ನೋಡ್ಬೋದಾಗಿರುತ್ತೆ, ಅದರ ಜೊತೆಗೆ ಯುರೋಪಿಯನ್ ಯೂನಿಯನ್ ಅಥವಾ ಯುರೋಪಿಯನ್ ಒಕ್ಕೂಟವನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಂಡಿಯಾ ಈ ಒಂದು ಗ್ರೂಪ್ಗೆ ಮೆಂಬರ್ ಆಗಿದ್ದು 1999 ಸಾಲಿನಲ್ಲಿ ಇದರ ಸದಸ್ಯತ್ವವನ್ನ ಭಾರತ ರಾಷ್ಟ್ರ ಪಡ್ಕೊಂಡಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 5th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ನ್ಯಾಷನಲ್ ಯುನಿಟಿ ಡೇ ಅಥವಾ ರಾಷ್ಟ್ರೀಯ ಏಕತಾ ದಿವಸ್ ಅಂತ ಕರಿತೇವೆ. ಸೊ ಈ ಒಂದು ದಿವಸವನ್ನ ಉಕ್ಕಿನ ಮನುಷ್ಯರಾಗಿರ್ತಕ್ಕಂಥ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಏನಿದ್ದಾರೆ ಅವರ ಜನ್ಮ ವಾರ್ಷಿಕೋತ್ಸವದ ದಿನ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಪ್ರತಿ ವರ್ಷ 31 ಅಕ್ಟೋಬರ್ ಈ ದಿನವನ್ನ ನಾವು ಆಚರಣೆ ಮಾಡ್ತೇವೆ. ಕಾರಣ ಏನು ಅಂದ್ರೆ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಏನಿರ್ತಾರೆ, ಸೊ ಇವರು ಇಂಡಿಯಾಸ್ ಫಸ್ಟ್ ಹೋಮ್ ಮಿನಿಸ್ಟರ್ ಆಗಿರ್ತಾರೆ, ಅಂದ್ರೆ ಭಾರತ ದೇಶದ ಮೊಟ್ಟ ಮೊದಲ ಗೃಹ ಸಚಿವರಾಗಿರ್ತಾರೆ. ಸೊ ಇವರು ಬೇರೆ ಬೇರೆ ಪ್ರಾಂತ್ಯಗಳೇನಿರ್ತವೆ ಅಂದ್ರೆ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ನಾವು ಕರಿತೇವೆ, ಅಂದ್ರೆ ಸ್ವತಂತ್ರ ಬಂದ ನಂತರೂ ಕೂಡ ಕೆಲವೊಂದು ರಾಜ್ಯಗಳು ಭಾರತ ದೇಶವನ್ನ ಸೇರ್ಕೊಂಡಿರೋದಿಲ್ಲ. ಸೊ ಅದನ್ನ ಮನವೊಲಿಸುವ ಒಂದು ಕಾರಣದಲ್ಲಿ ಇವರು ಪ್ರಮುಖ ಪಾತ್ರವನ್ನ ವಹಿಸಿರ್ತಾರೆ. ಸೊ ಅದಕ್ಕೆ ಈ ಒಂದು ದಿನವನ್ನ ನಾವು ಏಕತಾ ದಿವಸ್ ಅಥವಾ ರಾಷ್ಟ್ರೀಯ ಏಕತಾ ದಿವಸ್ ಅಥವಾ ನ್ಯಾಷನಲ್ ಯುನಿಟಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತೇವೆ. ಸೊ ಈ ವರ್ಷ ನಾವು ಮಾಡ್ತಾ ಇರ್ತಕ್ಕಂಥದ್ದು ಇವರ 147ನೇ ಜನ್ಮ ದಿನೋತ್ಸವದ ಆಚರಣೆ ಆಗಿರುತ್ತೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಟು ಅಪ್ಲಿಫ್ಟ್ ದಿ ನೇಷನ್ಸ್ ಯುನಿಟಿ ಅಂಡ್ ಸ್ಪ್ರೆಡ್ ಅವೇರ್ನೆಸ್ ಅಬೌಟ್ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ಸ್ ಕಾಂಟ್ರಿಬ್ಯೂಷನ್ಸ್, ಅಂದ್ರೆ ರಾಷ್ಟ್ರೀಯ ಏಕತೆಯ ಬಗ್ಗೆ ಒಂದು ಇಂಪಾರ್ಟೆನ್ಸ್ ನ ಜನಕ್ಕೆ ತೋರಿಸ್ತಕ್ಕಂಥದ್ದು ಮತ್ತೆ ಇವರ ಒಂದು ಕಾಂಟ್ರಿಬ್ಯೂಷನ್ಸ್ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ದಿನ ಸ್ಥಾಪನೆ ಆಗಿದ್ದು 2014ರಲ್ಲಿ ಈ ದಿನವನ್ನ ನಾವು ಮೊಟ್ಟ ಮೊದಲ ಬಾರಿಗೆ ಆಚರಣೆ ಮಾಡಿರ್ತೇವೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 6th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಮೇಡ್ ಇನ್ ಟ್ರೈಲ್ಯಾಟ್ರಲ್ ಎಕ್ಸಸೈಸ್, ಇದನ್ನ ನಾವು IMT ಟ್ರೈಲ್ಯಾಟ್ ಅಂತ ಕರಿತೇವೆ. ಸೊ ಇದೊಂದು ಮೊಟ್ಟ ಮೊದಲ ಬಾರಿಗೆ ನಡೀತಾ ಇರ್ತಕ್ಕಂತ ತ್ರಿಪಕ್ಷೀಯ ಅಭ್ಯಾಸ ಆಗಿರುತ್ತೆ. IMT ಟ್ರೈಲ್ಯಾಟ್ ಯಾವ ಯಾವ ರಾಷ್ಟ್ರಗಳ ನಡುವೆ ನಡೆಯುತ್ತೆ ಅನ್ನೋ ಒಂದು ಪ್ರಶ್ನೆ ನಮ್ಮ ಪರೀಕ್ಷೆಗೆ ಬರ್ಬೋದಾಗಿರುತ್ತೆ. ಕಾರಣ ಏನು ಅಂದ್ರೆ ಈ 3 ರಾಷ್ಟ್ರಗಳ ನಡುವೆ ಆಗ್ತಾ ಇರ್ತಕ್ಕಂತ ಮೊಟ್ಟ ಮೊದಲ ಟ್ರೈಲ್ಯಾಟ್ರಲ್ ಎಕ್ಸಸೈಸ್ ಇದಾಗಿರುತ್ತೆ. ಸೊ ಆ ರಾಷ್ಟ್ರಗಳು ಯಾವ್ದ್ಯಾವ್ದಂದ್ರೆ, ಸೊ ಈ ಒಂದು ಮ್ಯಾಪ್ ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ತಾಂಜೇನಿಯಾನ ನೋಡ್ಬೋದಾಗಿರುತ್ತೆ. ಸೊ ಪ್ಲೀಸ್ ಅಬ್ಸರ್ವ್ ದಿ ಮ್ಯಾಪ್. ಸೊ ಅದ್ರ ಕೆಳಗಡೆ ನಾವು
ಮೊಜಾಂಬಿಕ್ ನ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಇನ್ನೊಂದು ಕಂಟ್ರಿ ಇದೆ ನೋಡಿ, ಸೊ ಎರಡು ಕೂಡ ಆಫ್ರಿಕನ್ ನೇಷನ್ಸ್ ಆಗಿರುತ್ತೆ. ಸೊ ವಿ ಕ್ಯಾನ್ ಸಿ ತಾಂಜೇನಿಯಾ ಹಿಯರ್, ಅದ್ರ ಕೆಳಗಡೆ ಮೊಜಾಂಬಿಕ್ ನೋಡ್ಬೋದಾಗಿರುತ್ತೆ. ಸೊ ಇದ್ರ ಜೊತೆ ಭಾರತ ರಾಷ್ಟ್ರ ಸೇರ್ಕೊಂಡು ಮಾಡ್ತಾ ಇರ್ತಕ್ಕಂತ ಒಂದು ಟ್ರೈಲ್ಯಾಟ್ರಲ್ ಅಥವಾ ತ್ರಿಪಕ್ಷೀಯ ಒಂದು ಅಭ್ಯಾಸ ಆಗಿರುತ್ತೆ. ಸೊ ಇದು ತಾಂಜೇನಿಯಾದ ಕ್ಯಾಪಿಟಲ್ ಸಿಟಿ ಆಗಿರ್ತಕ್ಕಂತ ಬಾರ್ ಎಸ್ ಸಲಾಂ ಅಂತಕ್ಕಂತ ಒಂದು ಪ್ಲೇಸ್ ನಲ್ಲಿ ಈ ಒಂದು ಟ್ರೈಲ್ಯಾಟ್ರಲ್ ಎಕ್ಸಸೈಸ್ ನ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ದಿ ಫಸ್ಟ್ ಎಡಿಷನ್ ಆಫ್ ಇಂಡಿಯಾ ಮೊಜಾಂಬಿಕ್ ತಾಂಜೇನಿಯಾ ಟ್ರೈಲ್ಯಾಟ್ರಲ್ ಎಕ್ಸಸೈಸ್ ಆಗಿರುತ್ತೆ. ಸೊ ಅದಕ್ಕೆ ಇದನ್ನ ಐ ಎಂ ಟಿ ಅಂತ ಕರಿತೇವೆ. ಐ ಅಂದ್ರೆ ಇಂಡಿಯಾ, ಎಂ ಅಂದ್ರೆ ಮೊಜಾಂಬಿಕ್, ಮತ್ತೆ ಟಿ ಅಂದ್ರೆ ಒಂದು ಟ್ರೈಲ್ಯಾಟ್ರಲ್ ಎಕ್ಸಸೈಸ್ ಅಥವಾ ತಾಂಜೇನಿಯಾ ಆಗಿರುತ್ತೆ. ಸೊ ಇಟ್ ಇಸ್ ದಿ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಅಮಾಂಗ್ ದಿ ಇಂಡಿಯನ್ ಮೊಜಾಂಬಿಕ್ ಮತ್ತೆ ತಾಂಜೇನಿಯಾ ನೇವೀಸ್, ಅಂದ್ರೆ ನಮ್ಮ ಒಂದು ನೇವಿಗಳ ನಡುವೆ ನಡೀತಾ ಇರತಕ್ಕಂತ ಒಂದು ಅಭ್ಯಾಸ ಆಗಿರುತ್ತೆ. ಸೊ ಇದು ದಾರ್ ಎಸ್ ಸಲಾಂ, ತಾಂಜೇನಿಯಾದ ಕ್ಯಾಪಿಟಲ್ ಆಗಿರ್ತಕ್ಕಂತ ದಾರ್ ಎಸ್ ಸಲಾಂ ನಲ್ಲಿ ಇದು ಪ್ರಾರಂಭ ಆಗಿರುತ್ತೆ. ಸೊ ಇಂಡಿಯನ್ ನೇವಿಯಿಂದ ಯಾರು ಈ ಒಂದು ಎಕ್ಸಸೈಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ, ನಮ್ಮ ಒಂದು ಗೈಡೆಡ್ ಮಿಸೈಲ್ ಫ್ರಿಗೇಟ್ಸ್ ಏನಿದೆ ಅಂದ್ರೆ ಮಾರ್ಗದರ್ಶಿ ಕ್ಷಿಪಣಿ ಫ್ರಿಗೇಟ್ಗಳು, ಮತ್ತೆ ಐ ಎನ್ ಎಸ್ ಇಂಡಿಯನ್ ನೇವಲ್ ಶಿಪ್ ತಾರ್ಕಶ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ, ಚೇತಕ್ ಹೆಲಿಕಾಪ್ಟರ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ, ಮತ್ತೆ ಮಾರ್ಕೋಸ್ ಇದು ಒಂದು ಸ್ಪೆಷಲ್ ಫೋರ್ಸ್ ಆಗಿರುತ್ತೆ, ಅಂದ್ರೆ ವಿಶೇಷವಾದ ಒಂದು ಪಡೆ ಆಗಿರುತ್ತೆ. ಸೊ ಇವರು ಈ ಒಂದು ಟ್ರೈಲ್ಯಾಟ್ರಲ್ ಸೀರೀಸ್ ನಲ್ಲಿ ಅಥವಾ ಅಭ್ಯಾಸದಲ್ಲಿ ಭಾರತದ ವತಿಯಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥ ಯುನಿಟ್ಸ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ದಿ ಸೆವೆಂತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಕಲನಾಮಕ್ ಅಕ್ಕಿ, ಹೊಸ ಕುಬ್ಜ ತಳಿಯನ್ನ ಈಗ ಅಭಿವೃದ್ಧಿಪಡಿಸಿರ್ತಾರೆ. ಸೊ ಇದನ್ನ ನಾವು ಕಲನಾಮಕ್ ರೈಸ್ ಅಂತ ಕರಿತೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನ್ಯೂ ಡ್ವಾರ್ಫ್ ವೆರೈಟಿ, ಡ್ವಾರ್ಫ್ ಅಂದ್ರೆ ಆ ಗಿಡ ಮುಂಚೆ ತುಂಬಾ ಉದ್ದವಾಗಿ ಬೆಳೀತಾ ಇತ್ತು, ಇವಾಗ ಅದೇ ತಳಿಯನ್ನ ಚಿಕ್ಕದಾಗಿ ಬೆಳೀಲಿಕ್ಕೆ ಡೆವಲಪ್ ಮಾಡಿರ್ತಾರೆ. ಯಾಕೆ ಆ ಉದ್ದವಾದ ಬೆಳೆಯನ್ನ ಚಿಕ್ಕದಾಗಿ ಮಾಡಿದ್ದಾರೆ ಅನ್ನೋ ರೀಸನ್ ನಾನು ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ. ಸೊ ಇದನ್ನ ನಾವು ಕಲನಾಮಕ್ ಅಕ್ಕಿ ಅಂತ ಕರಿತೇವೆ. ಜ್ಞಾಪಕ ಇಟ್ಕೊಳ್ಳಿ, ಕಳೆದ PSI ಎಕ್ಸಾಮ್ ಅಲ್ಲಿ ಅಕ್ಕಿಗೆ ಸಂಬಂಧಪಟ್ಟಂತೆ ಅದರ ಬ್ರೀಡ್ ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಕೇಳಿದ್ರು. ಸೊ ಯಾವಾಗ ಈ ಒಂದು ಬ್ರೀಡ್ಸ್ ಸುದ್ದಿಯಲ್ಲಿರ್ತವೆ ಅದರ ಮೇಲೆ ಪ್ರಶ್ನೆಗಳು ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ. ಈ ಕಲಾನಾಮಕ್ ಅಕ್ಕಿ ಏನಿದೆ, ಸೊ ಇದಕ್ಕೆ ಸ್ವಲ್ಪ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಕೂಡ ಇರುತ್ತೆ. ಆ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಹೇಳೋದಕ್ಕಿಂತ ಮುಂಚೆ, ಸೊ ಈ ಒಂದು ಮ್ಯಾಪ್ ನಲ್ಲಿ ಪರ್ಟಿಕ್ಯುಲರ್ಲಿ ಈ ಉತ್ತರಾಖಂಡ್ ಏನೋ ಮ್ಯಾಪ್ ಏನ್ ಬರುತ್ತೆ, ಸೊ ಈ ಒಂದು ಮ್ಯಾಪ್ ಅನ್ನ ಗಮನಿಸ್ತಾ ಇರಿ. ಸೊ ಈ ಒಂದು ಉತ್ತರ ಪ್ರದೇಶ್ ಮ್ಯಾಪ್, ನಾಟ್ ಉತ್ತರಾಖಂಡ್, ಸೊ ಈ ಒಂದು ಉತ್ತರ ಪ್ರದೇಶ್ ಮ್ಯಾಪ್ ಏನಿದೆ, ಸೊ ಅದರಲ್ಲಿ ತರಾಯ್ ರೀಜನ್ ಅಂತ ಕರಿತೇವೆ. ಸೊ ಈ ಒಂದು ಮಾರ್ಕ್ ನೀವೇನ್ ನೋಡ್ತಾ ಇದ್ದೀರಾ, ಸೊ ಈ ಕಂಪ್ಲೀಟ್ ಪ್ಯಾಚ್ ಏನಿರುತ್ತೆ ಉತ್ತರ ಪ್ರದೇಶದಲ್ಲಿ ಇದನ್ನ ನಾವು ತರಾಯ್ ರೀಜನ್ ಅಂತ ಕರಿತೇವೆ. ಸೊ ಇದು ಹಿಮಾಲಯದ ಪ್ರದೇಶದ ತಪ್ಪಲಿನಲ್ಲಿ ಬರ್ತಕ್ಕಂಥ ಒಂದು ರೀಜನ್ ಆಗಿರುತ್ತೆ. ಇದು ಚೈನಾಗೂ ಕೂಡ ಅಥವಾ ಟಿಬೆಟ್ಗೆ ಬಾರ್ಡರ್ನ ಶೇರ್ ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ, ಇದನ್ನ ತರಾಯ್ ರೀಜನ್ ಅಂತ ಕರಿತೇವೆ. ಸೊ ಈ ಒಂದು ಪ್ರದೇಶದಲ್ಲಿ ಬೆಳೀತಕ್ಕಂಥ ಒಂದು ಪ್ರಮುಖವಾದ ಅಕ್ಕಿ ವೆರೈಟಿ ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡ್ವಾರ್ಫ್ ಬ್ರೀಡ್ ಅನ್ನ ಈಗ ಡೆವಲಪ್ ಮಾಡಿರ್ತಾರೆ. ಸೊ ಕಲಾನಾಮಕ್ ಇಟ್ ಇಸ್ ಅ ಟ್ರೆಡಿಷನಲ್ ವೆರೈಟಿ ಆಫ್ ಪ್ಯಾಡಿ, ಅಂದ್ರೆ ಇದೊಂದು ಟ್ರೆಡಿಷನಲ್ ವೆರೈಟಿ ಆಗಿರ್ತಕ್ಕಂತ ಒಂದು ಭತ್ತ ಆಗಿರುತ್ತೆ. ಸೊ ಇದರ ಒಟ್ಟು ಬ್ಲ್ಯಾಕ್ ಕಲರ್ ಅಲ್ಲಿ ಇರುತ್ತೆ, ಅಂದ್ರೆ ಅದರ ಒಂದು ಹಸ್ಕ್ ಅಂತ ನಾವೇನ್ ಕರಿತೇವೆ, ಸೊ ಅದು ಕಪ್ಪು ಬಣ್ಣದಲ್ಲಿರ್ತಕ್ಕಂತ ಒಂದು ಹಸ್ಕ್ ಆಗಿರುತ್ತೆ. ಅದಕ್ಕೆ ಇದನ್ನ ನಾವು ಕಲಾನಾಮಕ್ ಅಂತ ಕರಿತೇವೆ. ಸೊ ಇದಕ್ಕೊಂದು ಸ್ಟ್ರಾಂಗ್ ಫ್ರಾಗ್ರೆನ್ಸ್ ಇರುತ್ತೆ, ಅಂದ್ರೆ ಅದು ಹೆಚ್ಚಾಗಿರ್ತಕ್ಕಂತ ಒಂದು ಪರಿಮಳವನ್ನು ಹೊಂದಿರುತ್ತೆ. ಸೊ ಇಟ್ ಈಸ್ ಕನ್ಸಿಡರ್ಡ್ ಅ ಗಿಫ್ಟ್ ಫ್ರಮ್ ಲಾರ್ಡ್ ಬುದ್ಧ ಟು ಪೀಪಲ್ ಆಫ್ ಸರಸ್ವತಿ, ಐ ಮೀನ್ ಶ್ರವಸ್ತಿ ಅಂತ ನಾವೇನ್ ಕರಿತೇವೆ, ಆ ಶ್ರವಸ್ತಿ ಅಂತಕ್ಕಂತ ಜನರಿಗೆ ಭಗವಾನ್ ಬುದ್ಧರವರು ನೀಡ್ತಾ ಇರ್ತಕ್ಕಂತ ಒಂದು ಉಡುಗೊರೆ ಆಗಿರುತ್ತೆ. ಆ ಸಮಯದಲ್ಲಿ ಭಗವಾನ್ ಬುದ್ಧರವರು ಜ್ಞಾನೋದಯ ಆದ ನಂತರ ಅವರನ್ನ ಭೇಟಿ ನೀಡ್ತಕ್ಕಂತ ಶ್ರಾವಸ್ತಿಯ ಜನ ಏನಿರ್ತಾರೆ ಅವರಿಗೆ ಉಡುಗೊರೆಯಾಗಿ ಕೊಡ್ತಾ ಇರ್ತಕ್ಕಂತ ಒಂದು ಅಕ್ಕಿ ಆಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಇದನ್ನ ನಾವು ಸಾಂಪ್ರದಾಯಿಕ ಭತ್ತ ಅಂತ ಕರಿತೇವೆ. ಸೊ ಇದನ್ನ ನಾವು ಕಲಾನಾಮಕ್ ಅಂತ ಕರಿತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎರಡು ಹೊಸ ರೂಪಗಳನ್ನ ಈಗ ಸಿದ್ಧಪಡಿಸಿರ್ತಾರೆ. ಸೊ ಇಟ್ ಇಸ್ ಗ್ರೋನ್ ಇನ್ 11 ಡಿಸ್ಟ್ರಿಕ್ಟ್ಸ್ ಆಫ್ ತೆರಾಯ್ ರೀಜನ್. ಸೊ ಇದನ್ನ ನಮ್ಮ ಒಂದು ಈಶಾನ್ಯ ಉತ್ತರ ಪ್ರದೇಶದ ತೆರಾಯ್ ಪ್ರದೇಶದಲ್ಲಿ 11 ಪ್ರದೇಶಗಳಲ್ಲಿ ಇದನ್ನ ಬೆಳೀತಾರೆ, ಅಂದ್ರೆ ನಾರ್ತ್ ಈಸ್ಟರ್ನ್ ಪಾರ್ಟ್ ಆಫ್ ಉತ್ತರ ಪ್ರದೇಶದಲ್ಲಿ, ಮತ್ತೆ ನೇಪಾಳ್ನಲ್ಲೂ ಈ ಒಂದು ಬೆಳೆಗಳನ್ನ ಬೆಳೀತಾರೆ. ಸೊ ಈ ಒಂದು ಟ್ರೆಡಿಷನಲ್ ವೆರೈಟಿ ಹ್ಯಾಸ್ ಬೀನ್ ಪ್ರೋನ್ ಟು ಲಾಡ್ಜಿಂಗ್. ಸೊ ಈ ಒಂದು ಈ ಸಾಂಪ್ರದಾಯಿಕ ತಳಿ ಏನಿದೆ, ಸೊ ಅದು ಲಾಡ್ಜಿಂಗ್ ಅಂತ ಒಂದು ಕರಿತಕ್ಕಂತ ಒಂದು ಸಮಸ್ಯೆಗೆ ಒಳಗಾಗುತ್ತೆ. ಆ ಒಂದು ಕಾರಣದಿಂದ ಇದರ ಇಳುವರಿ ಏನಿರುತ್ತೆ, ಅದರ ಒಂದು ಈಲ್ಡ್ ಏನಿರುತ್ತೆ, ಅದು ತುಂಬಾ ಕಡಿಮೆ ಬರುತ್ತೆ. ನಾವು ವಾಟ್ ಯು ಮೀನ್ ಬೈ ಲಾಡ್ಜಿಂಗ್, ಲಾಡ್ಜಿಂಗ್ ಅಂದ್ರೆ ಸೊ ಗಿಡ ಬೆಳೆಯೋ ತನಕ ಅದು ಅಪ್ರೈಟ್ ಆಗಿರುತ್ತೆ, ಅಂದ್ರೆ ಅದು ಬಾಗೋದಿಲ್ಲ. ಸೊ ಯಾವಾಗ ಇಲ್ಲಿ ಭತ್ತ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಟಿಪ್ ಅಲ್ಲಿ ಭತ್ತ ಬೆಳೆಯುತ್ತೆ, ನಿಮ್ಗೆಲ್ಲ ಗೊತ್ತಿರುತ್ತೆ, ಆ ತುದಿಯಲ್ಲಿ ಭತ್ತ ಬೆಳೆದಾಗ ಏನಾಗುತ್ತೆ ಅಂದ್ರೆ ಇದರ ವೆಯ್ಟ್ ಜಾಸ್ತಿ ಆಗುತ್ತೆ, ಯಾವಾಗ ತೂಕ ಜಾಸ್ತಿ ಆಗುತ್ತೆ, ಸೊ ಇದು ನೆಲಕ್ಕೆ ಬಿದ್ದು ಕೊಲ್ಯಾಪ್ಸ್ ಆಗುತ್ತೆ. ಯಾವಾಗ ಕೊಲ್ಯಾಪ್ಸ್ ಆಗುತ್ತೆ ಅದರ ಈಲ್ಡ್ ಕಡಿಮೆ ಆಗುತ್ತೆ. ಸೊ ಈ ಒಂದು ಪ್ರಾಬ್ಲಮ್ ಆಗೋದು ಟ್ರೆಡಿಷನಲ್ ಕ್ರಾಪ್ ಅಲ್ಲಿ, ಯಾಕಂದ್ರೆ ಅದರ ಹೈಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಆ ಒಂದು ಕಾರಣದಿಂದ ಲಾಡ್ಜಿಂಗ್ ಅಂತಹ ಒಂದು ಕೃಷಿ
ಕೃಷಿಗೆ ಸಂಬಂಧಪಟ್ಟಂತ ಒಂದು ಪ್ರಾಬ್ಲಮ್ ಇರುತ್ತೆ. ಸೊ ಆ ಒಂದು ಕಾರಣದಿಂದ ಇದೇ ತಳಿಯನ್ನ ಕಡಿಮೆ ಹೈಟ್ ಬೆಳೆಯೋ ಹಾಗೆ ಈಗ ಡೆವಲಪ್ ಮಾಡಿರ್ತಾರೆ. ಸೊ ಇದ್ರ ಮೇಲೆ ಭತ್ತ ಬೆಳೆದ್ರು ಕೂಡ ಆ ಲಾಡ್ಜಿಂಗ್ ಅಂತ ಕರೀತಕ್ಕಂತ ಒಂದು ಸಮಸ್ಯೆ ಬರೆಯೋದಿಲ್ಲ. ಸೊ ಅದರಿಂದ ಈ ಒಂದು ಬೆಳೆ ನೆಲಕ್ಕೆ ಬಿದ್ದು ಅದರ ಈಲ್ಡ್ ಅನ್ನೋದು ಕಡಿಮೆ ಆಗದೆ ಇರತಕ್ಕಂತ ಒಂದು ಸಾಧ್ಯತೆ ಇದರಲ್ಲಿ ಇರುತ್ತೆ. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಷನ್. ಅವರು ಡೆವಲಪ್ ಮಾಡಿರ್ತಕ್ಕಂಥದ್ದು ಒಂದು ತಳಿ ಅಲ್ಲ, ಎರಡು ಕುಬ್ಜ ತಳಿಗಳನ್ನ ಈಗ ಡೆವಲಪ್ ಮಾಡಿರ್ತಾರೆ. ಇದು ಕಲಾನಾಮಕ್ ಅಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ತಳಿ ಆಗಿರುತ್ತೆ. ಸೊ ಇದಕ್ಕೆ ಅವರು ಕೊಟ್ಟಿರ್ತಕ್ಕಂಥ ನೇಮ್ಸ್ ಏನು ಅಂದ್ರೆ ಪೂಸಾ ನರೇಂದ್ರ ಕಲಾನಾಮಕ್ 1638 ಅಂತ ಕರೀತಾರೆ. ಸೊ ಇನ್ನೊಂದು ತಳಿಗೂ ಕೂಡ ಪೂಸಾ ನರೇಂದ್ರ ಕಲಾನಾಮಕ್ ಅಂತ ಕರೀತಾರೆ, ಬಟ್ ನಂಬರ್ ಬಂದು 1652 ಆಗಿರುತ್ತೆ. ಸೊ ಈ ಒಂದು ವೆರೈಟಿ ಏನಿದೆ ಅಂದ್ರೆ ಈಗ ಬಂದಿರತಕ್ಕಂಥ ಈ ಡ್ವಾರ್ಫ್ ವೆರೈಟಿ ಏನಿರುತ್ತೆ, ಸೊ ಇದು ಟ್ರೆಡಿಷನಲ್ ವೆರೈಟಿಗಿಂತ ಡಬಲ್ ಈಲ್ಡ್ ಅಂದ್ರೆ ದುಪ್ಪಟ್ಟು ಇಳುವರಿಯನ್ನ ಕೊಡಬಹುದಾಗಿರ್ತಕ್ಕಂಥ ಒಂದು ವೆರೈಟಿ ಇದಾಗಿರುತ್ತೆ. So with this, we have come to the 8th article. This is about India to hold mega yudh abhyas military drill. So Bharat deshavu mega yudh abhyasa military drill annu nadesalide. ಸೊ ಈ ಒಂದು ಮಿಲಿಟರಿ ಡ್ರಿಲ್ ಯಾವ ದೇಶದೊಂದಿಗೆ ನಡೆಯುತ್ತೆ ಅಂದ್ರೆ ಭಾರತ ಮತ್ತು ಅಮೆರಿಕ ರಾಷ್ಟ್ರ ನಡೀತಕ್ಕಂತ ಒಂದು ಮಿಲಿಟರಿ ಡ್ರಿಲ್ ಆಗಿರುತ್ತೆ. ಈ ಮಿಲಿಟರಿ ಡ್ರಿಲ್ ಅನ್ನ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಏನಿದೆ, ಸೊ ಇಲ್ಲಿ ನಾವು ಔಲಿ ಅಂತ ಒಂದು ಪ್ರದೇಶವನ್ನ ನಾವು ನೋಡ್ತಾ ಇದ್ದೇವೆ. ಸೊ ಇದು ಉತ್ತರಾಖಂಡ ಏನೋ ರಾಜ್ಯ ಆಗಿರುತ್ತೆ. ಉತ್ತರಾಖಂಡದಲ್ಲಿ ಇಲ್ಲಿ ಔಲಿ ಅಂತ ಒಂದು ಪ್ರದೇಶವನ್ನ ನೀವು ಮ್ಯಾಪ್ ನಲ್ಲಿ ಕಾಣ್ತಾ ಇದ್ದೀರಾ. ಸೊ ಈ ಒಂದು ಪ್ರದೇಶ ಚೈನಾಗೆ ತುಂಬಾ ಸಮೀಪವಾಗಿರ್ತಕ್ಕಂಥ ಅಥವಾ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಭಾರತ ಮತ್ತು ಅಮೆರಿಕ ಎರಡೂ ರಾಷ್ಟ್ರಗಳು ಸೇರಿ ಈ ಒಂದು ಯುದ್ಧಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಡ್ರಿಲ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾವೆ. ಸೊ ಅದರಿಂದ ಚೈನಾ ಅಪೋಸ್ ಮಾಡ್ತಾ ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ. ಬಿಕಾಸ್ ಬೋತ್ ಇಂಡಿಯಾ ಅಂಡ್ US ಆರ್ ಎನಿಮಿ ಕಂಟ್ರೀಸ್ ಟು ಚೈನಾ. ಸೊ ಇಂಡಿಯಾ ಇಸ್ ಗೇರಿಂಗ್ ಅಪ್ ಫಾರ್ ಆನ್ಯುಯಲ್ ಇಂಡಿಯಾ US ಬೈಲಾಟ್ರಲ್ ಆರ್ಮಿ ಎಕ್ಸಸೈಸ್. ಸೊ ಇದನ್ನ ನಾವು ಯುದ್ಧ ಅಭ್ಯಾಸ ಅಂತ ಕರಿತೇವೆ. ಸೊ ಈ ಒಂದು ಯುದ್ಧ ಅಭ್ಯಾಸಕ್ಕೆ ಭಾರತ ಮತ್ತು US ಎರಡೂ ಕೂಡ ಸಜ್ಜುಗೊಳ್ತಾ ಇದ್ದಾವೆ. ಸೊ ಈ ಒಂದು ಅಭ್ಯಾಸ ಎಲ್ಲಿ ನಡೆಯುತ್ತೆ ಅಂದ್ರೆ ಉತ್ತರಾಖಂಡದ ಔಲಿ ಎಂದು ಕರೀತಕ್ಕಂಥ ಒಂದು ಪ್ರದೇಶದಲ್ಲಿ ನಡೆಯುತ್ತೆ. ಸೊ ಈ ಔಲಿ ಎಂದು ಕರೀತಕ್ಕಂಥ ಪ್ರದೇಶ ಈ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಏನಿದೆ ಆ ರೇಖೆಗೆ 100 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಲಾಸ್ಟ್ ಎಡಿಷನ್ ಅಂದ್ರೆ ಕೊನೆಯ ಆವೃತ್ತಿ 2021ರಲ್ಲಿ ನಡೆದಿತ್ತು. ಅವಾಗ ಇದು USAದ ಅಲಾಸ್ಕಾದಲ್ಲಿ ಕಂಪ್ಲೀಟ್ ಆಗಿತ್ತು. ಬಟ್ ಈ ವರ್ಷ ಭಾರತ ದೇಶದ ಉತ್ತರಾಖಂಡದ ಔಲಿ ಎಂದು ಕರೀತಕ್ಕಂಥ ಪ್ರದೇಶದಲ್ಲಿ ಈ ಅಭ್ಯಾಸ ನಡೆಯುತ್ತೆ. ಸೊ ಇನ್ನೊಂದು ಅಭ್ಯಾಸ ಇದು ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೀತಕ್ಕಂಥ ಒಂದು ಅಭ್ಯಾಸ ಆಗಿರುತ್ತೆ. ಸೊ ಇದು ಬೇರೆ ಅಭ್ಯಾಸ. ನಾನು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದು ಇಂಡಿಯಾ ಮತ್ತೆ US ಅದನ್ನ ಯುದ್ಧ ಅಭ್ಯಾಸ ಅಂತ ಕರಿತೇವೆ. ಸೊ ಈಗ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಭಾರತ ಮತ್ತು ಆಸ್ಟ್ರೇಲಿಯಾ ನಡೀತಾ ಇರ್ತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಸೊ ಇದು ಫಸ್ಟ್ ಎವರ್ ಆಸ್ಟ್ರಾ ಹಿಂದ್ ಅಂತ ಕರಿತೇವೆ. ಸೊ ಇದು ಕೂಡ ಮೊಟ್ಟ ಮೊದಲ ಬಾರಿಗೆ ನಡೀತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಇದನ್ನ ನಾವು ಆಸ್ಟ್ರಾ ಹಿಂದ್ ಅಂತ ಕರಿತೇವೆ. ಸೊ ಇದನ್ನ ಆಸ್ಟ್ರಾ ಹಿಂದ್ ಇನ್ಫ್ರಾಂಟ್ರಿ ಕಂಬ್ಯಾಟ್ ಎಕ್ಸಸೈಸ್ ಅಂತ ಕರಿತೇವೆ. ಇದೆಲ್ಲ ನಡೀತಂದ್ರೆ ರಾಜಸ್ಥಾನದಲ್ಲಿ ನಡೀತಕ್ಕಂಥ ಒಂದು ಎಕ್ಸಸೈಸ್ ಆಗಿರುತ್ತೆ. ಸೊ ರಾಜಸ್ಥಾನದ ಕೂಡಲೇ ಇದು ಪಾಕಿಸ್ತಾನ ಜೊತೆ ಬಾರ್ಡರ್ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ರಾಜ್ಯ ಆಗಿರುತ್ತೆ. ಸೊ ಅದರಿಂದ ಆ ಒಂದು ಕಂಟ್ರಿಗೆ ಸಂಬಂಧಪಟ್ಟಂತೆ ಇದು ಪ್ರಮುಖವಾದ ಅಥವಾ ಸ್ಟ್ರಾಟಜಿಕ್ ಮೂವ್ ಆಗಿರುತ್ತೆ ಫ್ರಮ್ ಇಂಡಿಯಾ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 9th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಟರ್ನ್ಯಾಷನಲ್ ಇಂಟರ್ನೆಟ್ ಡೇ 2022 ಅಥವಾ ಅಂತಾರಾಷ್ಟ್ರೀಯ ಅಂತರ್ಜಾಲ ದಿನ 2022. ಸೊ ಈ ಒಂದು ದಿನವನ್ನ ನಾವು ಪ್ರತಿ ವರ್ಷ ಅಕ್ಟೋಬರ್ 29ನೇ ತಾರೀಕು ಆಚರಣೆ ಮಾಡ್ತೇವೆ. ಇದೇ ದಿನಾಂಕದಂದು ನಾವು ಯಾಕೆ ಆಚರಣೆ ಮಾಡ್ತೀವಿ ಅಂದ್ರೆ ಟು ಕಮಾಮರೇಟ್ ಅ ಮೊಮೆಂಟಸ್ ಇನ್ವೆನ್ಷನ್ ಇನ್ ದಿ ಹಿಸ್ಟ್ರಿ ಆಫ್ ಟೆಲಿಕಮ್ಯುನಿಕೇಶನ್ ಅಂಡ್ ಟೆಕ್ನಾಲಜಿ. ಈ ಒಂದು ದೂರ ಸಂಪರ್ಕ ಮತ್ತು ತಂತ್ರಜ್ಞಾನ ಇತಿಹಾಸದಲ್ಲಿ ಮಹತ್ವದ ಆವಿಷ್ಕಾರವನ್ನ ಸ್ಮರಣೆ ಮಾಡಲಿಕ್ಕೆ ಪ್ರತಿ ವರ್ಷ ಜಗತ್ತಿನಾದ್ಯಂತ ಅಕ್ಟೋಬರ್ 29ರಂದು ಅಂತರ್ಜಾಲ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಸೊ ಇದರ ಹಿಸ್ಟ್ರಿ ಅಥವಾ ಇತಿಹಾಸವನ್ನ ನಾವು ನೋಡೋದಾದ್ರೆ ಅಕ್ಟೋಬರ್ 1969 ಇಸ್ವಿನಲ್ಲಿ ಫಸ್ಟ್ ಟೈಮ್ ಅ ಮೆಸೇಜ್ ವಾಸ್ ಸೆಂಟ್ ಎಲೆಕ್ಟ್ರಾನಿಕಲಿ ಯೂಸಿಂಗ್ ದಿ ಇಂಟರ್ನೆಟ್. ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಅಂತರ್ಜಾಲವನ್ನ ಬಳಸಿಕೊಂಡು ಕಂಪ್ಯೂಟರ್ ನಿಂದ ಇನ್ನೊಂದು ಕಂಪ್ಯೂಟರ್ನಿಗೆ ವಿದ್ಯುನ್ಮಾನವಾಗಿ ಸಂದೇಶವನ್ನ ಕಳಿಸಿಕೊಳ್ಳಲಾಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಈ ಡೇಟ್ಸ್ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. 1969ರಲ್ಲಿ ಮೊಟ್ಟ ಮೊದಲ ಎಲೆಕ್ಟ್ರಾನಿಕ್ ಮೆಸೇಜ್ ಅನ್ನ ಒಂದು ಕಂಪ್ಯೂಟರ್ ಇಂದ ಇನ್ನೊಂದು ಕಂಪ್ಯೂಟರ್ಗೆ ಕಳಿಸಿರ್ತಾರೆ. ಆ ಸಮಯದಲ್ಲಿ ಇಂಟರ್ನೆಟ್ಗೆ ಬೇರೆ ಹೆಸರಿತ್ತು. ಅವಾಗ ಅದನ್ನ ನಾವು ಆರ್ಪಾ ನೆಟ್ ಅಂತ ಕರಿತಾ ಇದ್ವಿ. ಸೊ ಇವಾಗ ಅದನ್ನ ನಾವು ಇಂಟರ್ನೆಟ್ ಅಂತ ಕರಿತೇವೆ. ಆರ್ಪಾ ನೆಟ್ ಅಂದ್ರೆ ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ಸ್ ಏಜೆನ್ಸಿ ನೆಟ್ವರ್ಕ್ ಅಂತ ಕರಿತಾ ಇದ್ರು. ಸೊ ಇವಾಗ ಇದನ್ನ ನಾವು ಇಂಟರ್ನೆಟ್ ಅಂತ ಕರಿತೇವೆ. ಸೊ ಫಸ್ಟ್ ಮೆಸೇಜ್ ಕಳಿಸಿರ್ತಕ್ಕಂಥ
ವಿದ್ಯಾರ್ಥಿ ಹೆಸರೇನು ಅಂದ್ರೆ ಚಾರ್ಲಿ ಕ್ಲೈನ್ ಎಂದು ಕರೀತಕ್ಕಂಥ ವಿದ್ಯಾರ್ಥಿ ಒಂದು ಫಸ್ಟ್ ಮೆಸೇಜ್ ಅನ್ನ ಕಳಿಸಿರ್ತಾರೆ. ಆ ಮೆಸೇಜ್ ಏನು ಅಂದ್ರೆ ಲೋ ಅಂತ ಒಂದು ಮೆಸೇಜ್ ಕರೀತಾರೆ. ಅಂದ್ರೆ ನಾವು ಕನ್ನಡದಲ್ಲಿ ಯಾರನ್ನಾದ್ರೂ ಕರೆಯುವಾಗ ಲೋ ಅಂತ ಕರಿತೇವೆ. ಸೊ ಏನೋ ಆಕ್ಸಿಡೆಂಟಲಿ ಅಥವಾ ಇನ್ಸಿಡೆಂಟಲಿ ಅವರು ಲೋ ಎಂದು ಕರೀತಕ್ಕಂಥ ಒಂದು ಶಬ್ದವನ್ನ ಕಳಿಸಿರ್ತಾರೆ. ಸೊ ದ ಫಸ್ಟ್ ಸಿಗ್ನಿಫಿಕೆಂಟ್ ಯೂಸ್ ಆಫ್ ಇಂಟರ್ನೆಟ್ ವಾಸ್ ಕಮಮರೇಟೆಡ್ ಆನ್ಯುಲಿ. ಸೊ ಈ ಒಂದು ಇಂಟರ್ನೆಟ್ ನ ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿರ್ತಕ್ಕಂಥ ದಿನ ಏನಿರುತ್ತೆ, ಸೊ ಆ ಒಂದು ದಿನವನ್ನ 2005 ಅಂತಾರಾಷ್ಟ್ರೀಯ ಇಂಟರ್ನೆಟ್ ದಿನವಾಗಿ ಏನೋ ರಾಷ್ಟ್ರಾದ್ಯಂತ ಅಥವಾ ಏನೋ ಪ್ರಪಂಚದಾದ್ಯಂತ ಆಚರಣೆ ಮಾಡ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 10th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಸ್ಟೇಟ್ ಕ್ಯಾಬಿನೆಟ್ ಅಪ್ರೂವ್ಸ್ ಇಂಪ್ಲಿಮೆಂಟೇಷನ್ ಆಫ್ ಕಾಮನ್ ಸಿವಿಲ್ ಕೋಡ್ ಇನ್ ಗುಜರಾತ್. ಸೊ ಈ ಒಂದು ನಾಗರಿಕ ಸಂಹಿತೆ ಅಂತ ನಾವೇನ್ ಕರಿತೇವೆ ಅಂದ್ರೆ ಸಾಮಾನ್ಯ ನಾಗರಿಕ ಸಂಹಿತೆ ಅಥವಾ ಈಕ್ವಲ್ ಕೋಡ್ ಆಫ್ ಕಂಡ ಐ ಮೀನ್ ಕಾಮನ್ ಸಿವಿಲ್ ಕೋಡ್ ಅಂತ ನಾವೇನ್ ಕರಿತೇವೆ. ಸೊ ಇದನ್ನ ಗುಜರಾತ್ ನಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಈಗ ಗುಜರಾತ್ ನ ರಾಜ್ಯ ಸಚಿವ ಸಂಪುಟ ಒಂದು ಅನುಮೋದನೆಯನ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತಕ್ಕಂಥದ್ದು ಏನೋ ಬಹಳ ಕಾಮನ್ ಸಿವಿಲ್ ಕೋಡ್ ಅಥವಾ ಏಕರೂಪ ನಾಗರಿಕ ಸಂಹಿತೆ ಅಂತ ನಾವೇನ್ ಕರಿತೇವೆ. ಸೊ ಇದು ಬಹಳ ಚರ್ಚೆಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ, ಬಹಳ ವರ್ಷಗಳಿಂದ ಕೂಡ ಚರ್ಚೆಯಲ್ಲಿದೆ. ಸೊ ಇದ್ರ ಮೇಲೆ ಎಸ್ಎ ರೈಟಿಂಗ್ ಆಗ್ಲಿ ಅಥವಾ ಮೀನ್ಸ್ ಆನ್ಸರ್ ರೈಟಿಂಗ್ ಆಗ್ಲಿ ಬರ್ತಕ್ಕಂಥ ಬಹಳ ಚಾನ್ಸಸ್ ಇರುತ್ತೆ. ಸೊ ಆ ಒಂದು ಸಮಯದಲ್ಲಿ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ತುಂಬಾ ಹ್ಯಾಂಡಿ ಆಗಿರುತ್ತೆ. ಸೊ ಗುಜರಾತ್ ಕ್ಯಾಬಿನೆಟ್ ಅಪ್ರೂವ್ ದಿ ಫಾರ್ಮೇಶನ್ ಆಫ್ ಕಮಿಟಿ ಟು ಇಂಪ್ಲಿಮೆಂಟ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಇನ್ ದ ಸ್ಟೇಟ್. ಸೊ ಅವರು ತಮ್ಮ ರಾಜ್ಯದಲ್ಲಿ ಈ ಒಂದು ಏಕರೂಪ ನಾಗರಿಕ ಸಂಹಿತೆ ಅಂತ ನಾವೇನ್ ಕರಿತೇವೆ ಇದನ್ನ ಜಾರಿಗೊಳಿಸಲಿಕ್ಕೆ ಈಗ ಒಂದು ಗುಜರಾತ್ ಕ್ಯಾಬಿನೆಟ್ ನಲ್ಲಿ ಅನುಮೋದನೆಯನ್ನ ಕೊಟ್ಟಿರ್ತಾರೆ. ಸೊ ವಾಟ್ ಈಸ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇವೆ. ಸೊ ಇವಾಗ ಮ್ಯಾರೇಜ್ ಅಂತ ನಾವೇನ್ ಕರಿತೇವೆ ಅಂದ್ರೆ ವಿವಾಹ ಅಂತ ನಾವೇನ್ ಕರಿತೇವೆ, ಇದು ಒಂದು ರಿಲಿಜಿಯನ್ ಇಂದ ಇನ್ನೊಂದು ರಿಲಿಜಿಯನ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾನೂನುಗಳಲ್ಲಿ ಬದಲಾವಣೆ ಆಗುತ್ತೆ. ಇವಾಗ ಹಿಂದೂ ಮ್ಯಾರೇಜ್ ಆಕ್ಟ್ ಅಂತ ಕರಿತೇವೆ, ಮುಸ್ಲಿಂ ಮ್ಯಾರೇಜ್ ಆಕ್ಟ್ ಅಂತ ಕರಿತೇವೆ. ಸೊ ಇದರಲ್ಲಿ ಬೇರೆ ಬೇರೆ ರೀತಿಯ ನಾರ್ಮ್ಸ್ ಅನ್ನ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ಬಂದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ದಿ ರಿಲಿಜಿಯನ್ ಅಂದ್ರೆ ಅವ್ರು ಯಾವುದೇ ಧರ್ಮಕ್ಕೆ ಸೇರಿರೋರಾಗಿರ್ಬೋದು ಎಲ್ಲರಿಗೂ ಒಂದೇ ಕಾನೂನು ಅನ್ವಯ ಆಗುತ್ತೆ. ಈ ರೀತಿಯ ಡಿಫ್ರೆನ್ಸಸ್ ಏನೇನಿದೆಯೋ ಅದನ್ನೆಲ್ಲ ಯೂನಿಫೈ ಮಾಡ್ತಕ್ಕಂಥ ಒಂದು ಪ್ರಾಸೆಸ್ ನ ನಾವು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕರಿತೇವೆ. ಸೊ ಇದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಇವಾಗ ಗುಜರಾತ್ ನಲ್ಲಿ ಕ್ಯಾಬಿನೆಟ್ ನಲ್ಲಿ ಅಪ್ರೂವ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಒಂದು ಏನೋ ರೆಕಮೆಂಡೇಶನ್ಸ್ ತಗೊಳ್ಳಿದಕ್ಕೆ ಒಂದು ಕಮಿಟಿಯನ್ನ ಕೂಡ ಮಾಡಿರ್ತಾರೆ. ಆ ಕಮಿಟಿಯಲ್ಲಿ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಗಳನ್ನ ಮತ್ತೆ ಅವರಿಗೆ ಬೇಕಾಗಿರ್ತಕ್ಕಂಥ 4 ಸದಸ್ಯರನ್ನ ನೇಮಕ ಮಾಡಿರ್ತಾರೆ. ಸೊ ಈ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತಕ್ಕಂಥದ್ದು ಭಾರತ ದೇಶದ ಸಂವಿಧಾನದ ಆರ್ಟಿಕಲ್ 44 ಅಂದ್ರೆ ಈ ಒಂದು ವಿಧಿ 44ರಲ್ಲಿ ಬರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ದಿಸ್ ಕಮ್ಸ್ ಅಂಡರ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಥವಾ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳಲ್ಲಿ ಒಂದಾಗಿರುತ್ತೆ. ಸೊ ಈ ಆರ್ಟಿಕಲ್ 44 ಅಂತ ನಾವೇನ್ ಕರಿತೇವೆ, ಸೊ ಇದು ಏನನ್ನ ಎನ್ಶೋರ್ ಮಾಡುತ್ತಂದ್ರೆ ಸ್ಟೇಟ್ ಶಲ್ ಎಂಡೆವರ್ ಟು ಸೆಕ್ಯೂರ್ ಫಾರ್ ಸಿಟಿಸನ್ಸ್ ಅ ಯೂನಿಫಾರ್ಮ್ ಸಿವಿಲ್ ಕೋಡ್. ಅಂದ್ರೆ ಒಂದು ದೇಶ ಈ ಒಂದು ಎಲ್ಲಾ ನಾಗರಿಕರಿಗೆ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದ್ರೆ ಏಕರೂಪದ ಒಂದು ಏನೋ ಕಾನೂನು ಅಥವಾ ಏಕರೂಪ ನಾಗರಿಕ ಸಂಹಿತೆಯನ್ನ ಕೊಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ನಾವು ಆರ್ಟಿಕಲ್ 44 ಅಲ್ಲಿ ಸ್ಟಡಿ ಮಾಡ್ತಾ ಬರ್ತೇವೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 11th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಯುಪಿ, ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ. 27 ಟೈಗರ್ಸ್ ಟು ಬಿ ರೀಲೊಕೇಟೆಡ್ ಟು ರಾಣಿಪುರ್ ಟೈಗರ್ ರಿಸರ್ವ್ ಫ್ರಮ್ ಫಿಲಿಪಿಟ್ ಟೈಗರ್ ರಿಸರ್ವ್. ಸೊ ಈ ಫಿಲಿಪಿಟ್ ಟೈಗರ್ ರಿಸರ್ವ್ ಮತ್ತೆ ಈ ರಾಣಿಪುರ್ ಟೈಗರ್ ರಿಸರ್ವ್ ಎರಡೂ ಕೂಡ ಯುಪಿಯಲ್ಲಿ ಇರ್ತಕ್ಕಂಥ ಟೈಗರ್ ರಿಸರ್ವ್ಸ್ ಆಗಿರುತ್ತೆ. ಅಂದ್ರೆ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಹುಲಿ ಸಂರಕ್ಷಿತ ಪ್ರದೇಶಗಳಾಗಿರ್ತವೆ. ಸೊ ಇಲ್ಲಿ ಫಿಲಿಪಿಟ್ ಅಂತಕ್ಕಂಥದ್ದು ತುಂಬಾ ಹಿಂದೆ ರಿಸರ್ವ್ ಆಗಿರ್ತಕ್ಕಂಥ ಅಥವಾ ಡಿಕ್ಲೇರ್ ಆಗಿರ್ತಕ್ಕಂಥ ಟೈಗರ್ ರಿಸರ್ವ್ ಆಗಿರುತ್ತೆ. ರಾಣಿಪುರ್ ಅಂತಕ್ಕಂಥದ್ದು ಬಹಳ ಇತ್ತೀಚೆಗೆ ಡಿಕ್ಲೇರ್ ಆಗಿರ್ತಕ್ಕಂಥ, ಇನ್ಫ್ಯಾಕ್ಟ್ ನಿಮ್ಗೆ ಹೇಳ್ಬೇಕಾಗಿದ್ರೆ NTCA ವೆಬ್ಸೈಟ್ ಏನಿದೆ ಅಂದ್ರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಶನ್ ಅಥಾರಿಟಿ ವೆಬ್ಸೈಟ್ ಏನಿದೆ ಇದರಲ್ಲಿ ನಿನ್ನೆ ಎಸ್ಟರ್ಡೇ ಅಪ್ಡೇಟ್ ಆಗಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಅಂದ್ರೆ NTCA ವೆಬ್ಸೈಟ್ ನ ಪ್ರಕಾರ ಈ ಒಂದು ರಾಣಿಪುರ್ ಟೈಗರ್ ರಿಸರ್ವ್ ಏನಿದೆ ಇದು 53ನೇ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ. ಬಟ್ ನೀವು ಗೂಗಲ್ ಅಲ್ಲಿ ಅಥವಾ ಬೇರೆ ಬೇರೆ ಸೋರ್ಸಸ್ ಅಲ್ಲಿ ಸ್ಟಡಿ ಮಾಡಿದ್ರೆ ಇದು 54 ಅಂತ ಹೇಳ್ತಾರೆ. ಕಾರಣ ಏನು ಅಂದ್ರೆ ಗುರು ಘಾಸಿದಾಸ್ ಅನ್ನೋದು ಕೂಡ ಆಲ್ರೆಡಿ ಏನೋ ಅಪ್ರೂವ್ ಆಗಿದೆ, ಬಟ್ ಇದಿನ್ನು ಅಫಿಷಿಯಲಿ NTCA ವೆಬ್ಸೈಟ್ ಅಲ್ಲಿ ಬಂದಿರೋದಿಲ್ಲ. ಸೊ ಅಫಿಷಿಯಲಿ NTCA ವೆಬ್ಸೈಟ್ ನೀವು ಕೂಡ ಚೆಕ್ ಮಾಡ್ಕೊಳ್ಬಹುದು. NTCA ವೆಬ್ಸೈಟ್ ಹೋದ್ರೆ ಇವತ್ತಿಗೂ ಕೂಡ 53 ಹುಲಿ ಸಂರಕ್ಷಿತ ಪ್ರದೇಶಗಳನ್ನ ನೋಡ್ಬೋದಾಗಿರುತ್ತೆ. ಅದರಲ್ಲಿ 53ನೇದು ಬಂದು ರಾಣಿಪುರ್ ಟೈಗರ್ ರಿಸರ್ವ್ ಆಗಿರುತ್ತೆ. ಸೊ ಈ ಒಂದು ರಾಣಿಪುರ್ ಟೈಗರ್ ರಿಸರ್ವ್ ಏನಿದೆ, ಸೊ ಆ ಒಂದು ಟೈಗರ್ ರಿಸರ್ವ್ ಗೆ ಫಿಲಿಬಿಟ್ ನಿಂದ 27 ಹುಲಿಗಳನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಈ ಮ್ಯಾಪ್ ಅಲ್ಲಿ ನೀವು ನೋಡ್ಬೋದಾಗಿರುತ್ತೆ ಫಿಲಿಬಿಟ್ ಇಲ್ಲಿ ಬರುತ್ತೆ, ಸೊ ರಾಣಿಪುರ್ ಇಲ್ಲಿ ಬರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ 27 ಹುಲಿಗಳನ್ನ ಟ್ರಾನ್ಸ್ಫರ್ ಮಾಡ್ತಾರೆ.
ಸೊ ಇವಾಗ ಕ್ವೆಶನ್ ಬರುತ್ತೆ, ಯಾಕೆ ಇದು ಕೂಡ ಟೈಗರ್ ರಿಸರ್ವ್ ಆಗಿದೆ, ರಾಣಿಪುರ ಕೂಡ ಟೈಗರ್ ರಿಸರ್ವ್ ಆಗಿದೆ, ಯಾಕೆ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಲೊಕೇಶನ್ ಮಾಡ್ತಾ ಇದಾರೆ ಅಂತ ಪ್ರಶ್ನೆ ಬಂದ್ರೆ, ಇಲ್ಲಿರ್ತಕ್ಕಂತ ಹುಲಿಗಳು 27 ಹುಲಿಗಳೇನಿದ್ದಾವೆ, ಇವು ತಮ್ಮ ಸಮೀಪದ ಪ್ರದೇಶದಲ್ಲಿರ್ತಕ್ಕಂತ ಶುಗರ್ ಕೇನ್ ಪ್ಲಾಂಟೇಷನ್ ಏನಿದೆ ಅಂದ್ರೆ ಸಕ್ಕರೆ ಬೆಳೀತಕ್ಕಂತ ಪ್ರದೇಶಗಳೇನಿದ್ದಾವೆ ಆ ಒಂದು ಪ್ರದೇಶಗಳಿಗೆ ಸೇರ್ಕೊಂಡಿರ್ತವೆ. ಸೊ ಯಾವಾಗ ಅದು ಮಾನವರು ಇರ್ತಕ್ಕಂತ ವಾಸ ಪ್ರದೇಶಗಳಿಗೆ ಬಂದಾಗ ಏನಾಗುತ್ತಂದ್ರೆ ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಅಂತ ನೀವು ಕೇಳಿರ್ತಾರೆ, ಅಂದ್ರೆ ಮನುಷ್ಯ ಮತ್ತು ಪ್ರಾಣಿಗಳ ಸಂಘರ್ಷ ಅಂತ ನಾವೇನ್ ಕೇಳ್ತಿರ್ತಾ. ಸೊ ಇದು ಜಾಸ್ತಿ ಆಗುತ್ತೆ. ಯಾವಾಗ ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಆಗುತ್ತೆ ಅವಾಗ ಆಬ್ವಿಯಸ್ಲಿ ಹ್ಯೂಮನ್ಸ್ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಕೊಲ್ಲಲಿಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಏನ್ ಮಾಡಿದಾರೆ ಅಂದ್ರೆ ಫಿಲಿಬಿಟ್ ನ ಶುಗರ್ ಕೇನ್ ಏನೋ ಟೈಗರ್ಸ್ ಅಂತಾನೆ ಇದಕ್ಕೆ ನಾಮಕರಣ ಮಾಡಿದ್ದಾರೆ. ಸೊ ಈ ಒಂದು ಶುಗರ್ ಕೇನ್ ಟೈಗರ್ಸ್ ಗಳನ್ನ ರಾಣಿಪುರಕ್ಕೆ ಟ್ರಾನ್ಸ್ಫರ್ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಈ ಒಂದು ರಾಣಿಪುರ ಅಂತಕ್ಕಂಥದ್ದು 53ನೇ ಹುಲಿ ಸಂರಕ್ಷಿತ ಪ್ರದೇಶವಾಗಿರುತ್ತೆ. ಸೊ ಅಬೌಟ್ 27 ಟೈಗರ್ಸ್ ದೇ ಆರ್ ಕಾಲ್ಡ್ ಆಸ್ ಶುಗರ್ ಕೇನ್ ಟೈಗರ್ಸ್ ಅಂತಾನೆ ಅದಕ್ಕೆ ನೇಮ್ ಮಾಡ್ಬಿಟ್ಟಿದ್ದಾರೆ. ಸೊ ಇದು ಎಲ್ಲಿದ್ದಾವೆ ಅಂದ್ರೆ ಫಿಲಿಬಿಟ್ ಟೈಗರ್ ರಿಸರ್ವ್ ಇನ್ ಉತ್ತರ ಪ್ರದೇಶದಲ್ಲಿರ್ತಕ್ಕಂತ ಒಂದು ಟೈಗರ್ಸ್ ಆಗಿರ್ತವೆ. ಸೊ ಇದನ್ನ ನ್ಯೂಲಿ ನೋಟಿಫೈಡ್ ಅಂದ್ರೆ ಹೊಸದಾಗಿ ನೋಟಿಫೈ ಆಗಿರ್ತಕ್ಕಂತ ರಾಣಿಪುರ್ ಟೈಗರ್ ರಿಸರ್ವ್ಗೆ ರಿಲೀಸ್ ಮಾಡ್ತಾ ಇದ್ದಾರೆ. ರಾಣಿಪುರ್ ಟೈಗರ್ ರಿಸರ್ವ್ ಬಂದು ಉತ್ತರ ಪ್ರದೇಶದ ಚಿತ್ರಕೂಟ ಜಿಲ್ಲೆಯಲ್ಲಿರ್ತಕ್ಕಂತ ಒಂದು ಟೈಗರ್ ರಿಸರ್ವ್ ಆಗಿರುತ್ತೆ. ಸೊ ಆ ಸ್ಟೇಟ್ ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ಗೆ ಆ ಜಿಲ್ಲೆ ಕೂಡ ನಮ್ಗೆ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕೆ ಇದನ್ನ ಟ್ರಾನ್ಸ್ಫರ್ ಮಾಡ್ತಾ ಇದಾರೆ ಅಂದ್ರೆ ಇಟ್ ಈಸ್ ಎಮರ್ಜ್ಡ್ ಆಸ್ ಎ ಥ್ರೆಟ್ ಟು ದಿ ಲೋಕಲ್ ಪಾಪ್ಯುಲೇಷನ್, ಅಂದ್ರೆ ಅಲ್ಲಿರ್ತಕ್ಕಂತ ಸ್ಥಳೀಯ ಜನಸಂಖ್ಯೆಗೆ ಒಂದು ಥ್ರೆಟ್ ಆಗಿರುತ್ತೆ. ಯಾಕಂದ್ರೆ ಸೊ ಅವನ್ನ ಅವು ಕಬ್ಬಿನ ಗದ್ದೆಗಳಿಗೆ ಈಗ ಬಂದಿರೋದ್ರಿಂದ, ಯಾಕಂದ್ರೆ ಫಿಲಿಬಿಟ್ ಡ್ಯೂ ಟು ವೇರಿಯಸ್ ರೀಸನ್ಸ್ ಆತರ ವಾಲ್ಯೂಮ್ ಅಥವಾ ಸೈಜ್ ಕಡಿಮೆ ಆಗಿರೋದ್ರಿಂದ ಹುಲಿಗಳು ಆಬ್ವಿಯಸ್ಲಿ ನಮ್ಮ ಪ್ರದೇಶಗಳಿಗೆ ಬರ್ತಕ್ಕಂತ ಸಾಧ್ಯತೆ ಬಹಳ ಜಾಸ್ತಿ ಇರುತ್ತೆ. ಸೊ ಉತ್ತರ ಪ್ರದೇಶ ಅಪ್ರೂವ್ ದಿ ನೋಟಿಫಿಕೇಶನ್ ಆಫ್ ಸ್ಟೇಟ್ಸ್ ಫೋರ್ತ್ ಟೈಗರ್ ರಿಸರ್ವ್ ಇನ್ ದಿ ರಾಣಿಪುರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇನ್ ಚಿತ್ರಕೂಟ್ ಡಿಸ್ಟ್ರಿಕ್ಟ್. ಈ ಒಂದು ಚಿತ್ರಕೂಟ ಡಿಸ್ಟ್ರಿಕ್ಟ್ ನಲ್ಲಿ ಉತ್ತರ ಪ್ರದೇಶದಲ್ಲಿ ಬರ್ತಾ ಇರ್ತಕ್ಕಂತ 4ನೇ ಹುಲಿ ಮೀಸಲು ಪ್ರದೇಶ ಇದಾಗಿರುತ್ತೆ. ಸೊ ಇದನ್ನ ಹುಲಿ ಮೀಸಲು ಪ್ರದೇಶವಾಗಿ ನೋಟಿಫೈ ಮಾಡಿರುವ ಕಾರಣದಿಂದ ಫಿಲಿಬಿಟ್ ನಿಂದ 27 ಹುಲಿಗಳನ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 289. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ, ಗೋ ಥ್ರೂ ದ ಕ್ವೆಶನ್ಸ್ ಅಂಡ್ ಗಿವ್ ಅಸ್ ದಿ ಆನ್ಸರ್ಸ್. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ಟುಮಾರೋ ವಿತ್ ಟುಮಾರೋಸ್ ಅಪ್ಡೇಟ್ಸ್. ಟಿಲ್ ದೆನ್ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.